ಕಾವೇರಿ ವಿಷಯದಲ್ಲಿ ರಾಜಕೀಯ ಬದ್ಧತೆ ಮತ್ತು ಏಕತೆಯನ್ನು ಪ್ರದರ್ಶನ ಮಾಡಿದ ಕರ್ನಾಟಕದ ರಾಜಕೀಯ ಪಕ್ಷಗಳು ಮಹದಾಯಿ ವಿಚಾರದಲ್ಲಿ ಆರಂಭದಿಂದಲೇ ತೊಡೆತಟ್ಟಿ ನಿಲ್ಲುವಂತೆ ಕಾಣಿಸುತ್ತಿದೆ. ಆದರೆ ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಪ್ರತಿಪಕ್ಷ ನಾಯಕರನ್ನು ಒಪ್ಪಿಸಿ ಸಭೆಗೆ ಹೋಗಬೇಕು ಅಂತೇನಿಲ್ಲ, ವಿಪಕ್ಷಗಳ ಅಭಿಪ್ರಾಯ ಕೇಳಬೇಕು, ಸರ್ಕಾರ ತನ್ನ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಸಿಎಂ ಒಂದು ರೀತಿ ರಾಗ ಎಳೆದಿದ್ದಾರೆ. ರಾಜ್ಯ ಸರ್ಕಾರ 19ರಂದು ಸರ್ವಪಕ್ಷಗಳ ಸಭೆ ಕರೆದಿದೆ, ಪ್ರತಿಪಕ್ಷಗಳ ಅಭಿಪ್ರಾಯ ಪಡೆದು 21ರಂದು ನಡೆಯುವ ಸಭೆಗೆ ಭಾಗವಹಿಸ್ತೀನಿ ಅಂತ ಸಿಎಂ ಹೇಳಿದರೆ, ಕಲಬುರಗಿಯಲ್ಲಿ ಮಾತನಾಡಿದ ಖರ್ಗೆ ಅವರು ಮಹದಾಯಿ ವಿವಾದದಲ್ಲಿ ಪ್ರಧಾನಿ ಸಂಧಾನ ನಡೆಸಬೇಕು ಅಂದಿದ್ದಾರೆ. ಇದಕ್ಕೆ ಕಾಗೋಡು ಸಚಿವ ಕಾನೂನು ಮಂತ್ರಿ ಜಯಚಂದ್ರ ಅದನಿಗೂಡಿಸಿದ್ದಾರೆ. ಆದರೆ ಸಿಎಂ ಮತ್ತು ಖರ್ಗೆ ಹೇಳಿಕೆಯನ್ನು ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಪ್ರಧಾನಿ ಮೋದಿ ಸೂಚನೆ ಇಲ್ಲದೆ ಮಹಾರಾಷ್ಟ್ರ ಸಿಎಂ ಸಭೆ ಕರೆದಿಲ್ಲ ಅಂತ ಯಡಿಯೂರಪ್ಪ ಹೇಳಿದರೆ, ಗೋವಾದವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇದೇ ವೇಳೆ ಹೋರಾಟದ ವೇಳೆ ಮಹಿಳೆಯರು ರೈತರ ಮೇಲಿನ ಲಾಠಿ ಚಾರ್ಜ್ ಕುರಿತ ವರದಿಯನ್ನು ಬಹಿರಂಗಗೊಳಿಸಬೇಕು, ಷರತ್ತುರಹಿತವಾಗಿ ಬಂಧಿತರ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನು 3 ತಿಂಗಳು ಆಗಲಿದೆ ಅಂತ ಬಸವರಾಜ ಹೊರಟ್ಟಿ ಆತಂಕ ವ್ಯಕ್ತಪಡಿಸಿದ್ದಾರೆ. ನಾನು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀನಿ 19ನೇ ತಾರೀಕು. ಇಲ್ಲಿ ಎಲ್ಲರದ್ದು ಅಭಿಪ್ರಾಯ ಕೇಳ್ಕೊಂಡೆ ನಾನು ಹೋಗೋದು ಅಲ್ಲಿಗೆ. ಸೊ ನಾನೇ ಇದನ್ನ ಇನಿಷಿಯೇಟಿವ್ ತಗೊಂಡು, ಸೊ ನಾವು ಚರ್ಚೆ ಮಾಡ್ತಿದ್ದೆ. ಅಲ್ಲ, ಗೋವಾ ಚೀಫ್ ಮಿನಿಸ್ಟರ್ಗೆ ಹೋಗಿ ಮಾತಾಡಿ ಅಂತ ಹೇಳ್ರಿ ಮೊದಲು. ಮಹಾರಾಷ್ಟ್ರ ಮುಂಬೈಗೆ ಯಾಕೆ ಹೋಗಿರೋದು? ಅವರು ಎಲ್ಲ ಪಾರ್ಟಿಯವ್ರನ್ನು ಕೂಡ ಒಪ್ಪಿಸ್ಕೊಂಡು ಮಾಡ ಅಂತಿದ್ರು. ಈಗ ನನಗೆ ಉಮಾ ಭಾರತಿ ಕರೆದಿದ್ರು, ತಮಿಳ್ನಾಡಿನ ವಿರೋಧ ಪಕ್ಷದವ್ರನ್ನೆಲ್ಲ ಒಪ್ಪಿಸ್ಕೊಂಡು ಹೋಗಿದ್ವ. ಈ ಸಂಧಾನ ಪ್ರೈಮ್ ಮಿನಿಸ್ಟರ್ ಮಾಡಬೇಕೆ ಹೊರತಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಬಗೆಹರಿಸಲು, ಬಿಕಾಸ್ ಆಲ್ ಆರ್ ಈಕ್ವಲ್, ಎಲ್ಲರೂ ಸಮಾನರಾಗಿದ್ದಾಗ ಅವ್ರಿಗೆ ಹೇಳೋರು ಯಾರು? ಪ್ರಧಾನಮಂತ್ರಿಗಳು ಇದಕ್ಕೆ ಇಂಟರ್ಫಿಯರ್ ಆಗಿ ಅವ್ರು ಹೇಳಿ ಮಾಡಿದ್ರೆ ಸರಿ. ಪ್ರಧಾನಿ ಅವರ ಮಧ್ಯಪ್ರವೇಶ ಮಾಡದೇನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಭೆಯನ್ನು ಕರೆಯಕ್ಕೆ ಸಾಧ್ಯನಾ? ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ ಇವೆಲ್ಲವೂ ನಡೀತಾ ಇದೆ. ಅದಕ್ಕೆ ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆಯವರು ಪ್ರಧಾನಿಯವರ ಮಧ್ಯಪ್ರವೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸಿನ ಪ್ರತಿಪಕ್ಷದ ನಾಯಕರು ಅಲ್ಲಿ ಬಂದು ಸಭೆಯಲ್ಲಿ ಭಾಗವಹಿಸಿ. ಅಲ್ಲ ಸರ್, ಇವರು ಸಿದ್ದರಾಮಯ್ಯನವರು ಮಾತನಾಡಿದ್ದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ಸರ್. ಉಮಾ ಭಾರತಿ ಅವರು ಕರೆದಾಗ ನಾವೇನು ಪ್ರತಿಪಕ್ಷಗಳನ್ನ ಕರ್ಕೊಂಡು ಹೋಗಿದ್ವಾ? ಹಂಗೆ ಫಡ್ನವೀಸ್ ಅವರು ಕೂತು ಮಾತಾಡೋಣ ಅಂತ ಏನೋ ಕರೆದಿದ್ದಾರೆ ಅಂದ್ರೆ ಫಡ್ನವೀಸ್ ಅವರು ಎಲ್ಲರನ್ನು ಒಪ್ಪಿಸಿ ಕರಿಬೇಕಾ? ಎಲ್ಲ ಪ್ರತಿಪಕ್ಷ ನಾಯಕರನ್ನೆಲ್ಲರನ್ನು ಒಪ್ಪಿಸಿ ಅವರೇ ಕರಿಬೇಕು? ತಮಿಳುನಾಡಿನ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ನವರು ಗೋವೆಯ ಮುಖ್ಯಮಂತ್ರಿ ಪ್ರತಿಪಕ್ಷದವರ ಜೊತೆ ಮಾತನಾಡಕ್ ಆಗತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಯಿತು. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಅಥವಾ ಗೋವೆಯಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಇಲ್ಲಿಯ ಕಾಂಗ್ರೆಸ್ ನಾಯಕರು ಮಾತನಾಡಬೇಕು ಅನ್ನುವ ಪ್ರಶ್ನೆ ಉದ್ಭವ ಆಗಿದ್ದು ಯಾಕೆ ಅಂದರೆ, ತಮಿಳುನಾಡಿನಲ್ಲಿ ಯಾಕೆ ಉದ್ಭವವಾಗಲಿಲ್ಲ ಅಂದರೆ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ನಕಶಿಕಾಂತ ನಡು ಮುರ್ಕಂಡು ಮಲಗೋಗ್ಬಿಟ್ಟಿದೆ. ಅವ್ರು ಮಾತಾಡಿದ್ರು ಅಷ್ಟೇ, ಮಾತಾಡದಿದ್ರು ಅಷ್ಟೇ. ಅಲ್ಲಿರೋದು ADMK ಮತ್ತು DMK. ಅವರು ನಿಮ್ಮ ನಿಯಂತ್ರಣದಲ್ಲಿ ಇರ್ತಾರೆ ಭಾವಿಸೋದಕ್ಕೆ ತಯಾರಿ ಇಲ್ಲ, ನಿಮ್ಮ ಮಾತು ಕೇಳ್ತಾರೆ ಅಂತ. ಆದರೆ ರಾಷ್ಟ್ರೀಯ ಪಕ್ಷಗಳಾಗಿ ಪೋಸು ಕೊಡುವಂತಹ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ದೇಶ ಮೊದಲು ಅಂತ ಮಾತನಾಡುವಂತಹ ಪಕ್ಷಗಳು, ಬೋತ್ BJP ಅಂಡ್ ಕಾಂಗ್ರೆಸ್, ದೇಶಕ್ಕೋಸ್ಕರ ನಾವು ಇದೆಲ್ಲ ಮಾಡಬಾರ್ದು ಅಂತ ಮತ್ತೆ ಚಿದಂಬರಂ ಹೇಳಿದ್ರಲ್ಲ ನಮಗೆ ಸುಪ್ರೀಂ ಕೋರ್ಟ್ ದಿನ ಬಂದಾಗ, ಹಾಗೆ ದೇಶ ಮೊದಲು ಅನ್ನೋರು ರಾಷ್ಟ್ರೀಯ ಪಕ್ಷಗಳ ಸೋಗನ್ನು ಹಾಕ್ಕೊಂಡು ನಿಂತ್ಕೊಳ್ಳುವಂತಹವ್ರು ನೀವು, ರಾಷ್ಟ್ರದ ಹಿತಾಸಕ್ತಿಯ ವಿಚಾರಕ್ಕೆ ಬಂದಾಗ, ಕುಡಿಯುವ ನೀರಿನ ಸಮಸ್ಯೆ ಬಂದಾಗ, ಬೇರೆದಲ್ಲ ಬಂದಾಗ, ರಾಷ್ಟ್ರೀಯ ಪಕ್ಷವಾಗಿ ವರ್ತನೆ ಮಾಡಿ ನಿಮ್ಮ ನಾಯಕರನ್ನು ನಿಮ್ಮದೇ ಪಕ್ಷ ಅಲ್ಲಿವ್ರನ್ನ ಮಾತನಾಡಿಸೋದು ಸೂಕ್ತವಲ್ಲವೇ? ಅಲ್ಲಿ ಯಾವುದೋ ಒಂದು ಲೋಕಲ್ ಪಾರ್ಟಿ ಇದೆ ಅಂತ ಇಟ್ಕೊಳ್ಳೋಣ, ಗೋವಾನಲ್ಲೋ ಮಹಾರಾಷ್ಟ್ರ, ಶಿವಸೇನೆ ಜೊತೆ ಹೋಗಿ ಸಿದ್ದರಾಮಯ್ಯನವರೋ ಖರ್ಗೆನವರೋ ಮಾತಾಡಿ ಅಂತ ಹೇಳ್ತೀವ? ಹೇಳೋಕ್ಕಾಗತ್ತಾ? ಇಲ್ಲ. ಕಾಂಗ್ರೆಸ್ ಜೊತೆ ಯಾಕೆ ಮಾತಾಡಿ ಅಥವಾ NCPನವ್ರ ಜೊತೆ ಯಾಕೆ ಮಾತಾಡಿ ಅಂತಾರೆ ಅಂದರೆ, ನೀವು ಟೈಅಪ್ ಆಗಿ ಜೊತೆಯಲ್ಲಿದ್ದೀರಿ, ಒಂದೇ ಪಕ್ಷದವರು. BJPಯವರು ಗೋವೆಗೆ ಮಾತಾಡ್ಬೋದು, ಮಹಾರಾಷ್ಟ್ರಕ್ಕೆ ಮಾತಾಡ್ಬೋದು ಅಥವಾ ಇನ್ನೊಬ್ರಿಗೆ ಮಾತಾಡ್ಬೋದು ಅಂತ ಅನ್ನೋದೇ ಆದರೆ, ನೀವು ಮಾತಾಡಬಹುದು, ಬಿಕಾಸ್ ಕುಡಿಯುವ ನೀರಿನ ವಿಚಾರ, ರಾಜ್ಯದ ಹಿತಾಸಕ್ತಿ ನಿಮಗಿದ್ದಾರೆ. ನೀವು BJPಯವ್ರು ಫಡ್ನವೀಸ್ ಹತ್ರಕ್ಕೆ ಹೋಗಿ ಬಂದ ತಕ್ಷಣ ಸಾಲ್ವಾಗ್ಬಿಡ್ತು ಅಂತ ಹೇಳಿದ್ವಾ? ನೀವು ಕಾಂಗ್ರೆಸ್ನವ್ರ ಜೊತೆ ಗೋವಾನಲ್ಲಿ ಮಾತಾಡ್ಕೊಂಬಂದ ತಕ್ಷಣ ಸಾಲ್ವಾಗ್ಬಿಡ್ತೀನಿ ನಾವೇನಾದ್ರು ಹೇಳ್ತಿದ್ದೀವಾ? ಡೋಂಟ್ ಯು ಥಿಂಕ್ ಆ ಎಫರ್ಟ್ ಹ್ಯಾಸ್ ಟು ಬಿ ಮೇಡ್? ಅಲ್ಲ, ಅವ್ರಿಗೆ ಹಾಕಿರೋ ಎಫರ್ಟ್ನ ಒಂದು ಸ್ವಲ್ಪ ಅಭಿನಂದಿಸದ್ಬಿಟ್ಟು ಏನ್ರಿ ಫಡ್ನವೀಸ್ ಹತ್ರ ಮಾತಾಡೋದು, ಅಲ್ಲಿ ಹೋಗ್ರಿ ಪರಸೇಕರ್ ಹತ್ರ ಮಾತಾಡ್ತಾ. ಚೀಫ್ ಮಿನಿಸ್ಟ್ರು ಆ ಮೂಡಲ್ಲಿ ಇದ್ರೆ ಕಾಂಗ್ರೆಸ್ನವರು ಈಗ ದಿಲ್ಲಿನಲ್ಲಿ ಮೊನ್ನೆ ಕಾವೇರಿ ಗಲಾಟೆ ನಡೆದಾಗ ಆ ಪಕ್ಷದ ನಾಯಕರುಗಳು ಕೆಲವಲ್ಲಿ ಏನೇನು ಪರಿಣಾಮ ಪ್ರಭಾವಗಳನ್ನು ಬೀರುದ್ರಿಂದ ಅವ್ರಿಗೆ ಅರಿವು ಇರತ್ತಲ್ಲ. ಸಿ, ನನಗೆ ಬೇಕಾದಾಗ ಮಾತ್ರ ನೀವೆಲ್ಲ ಒಂದಾಗ ಬರಬೇಕು, ನನಗೆ ಬೇಡವಾದಾಗ ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅನ್ನೋದು ಒಳ್ಳೆ ನಾಯಕತ್ವ ಅಲ್ಲ, ಇನ್ಕ್ಲೂಡಿಂಗ್ ದಿಸ್ ಚೀಫ್ ಮಿನಿಸ್ಟರ್. ಆಮೇಲೆ ಉತ್ತರ ಕರ್ನಾಟಕದ ಜನ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಸರ್, ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ.
ಆಲ್ ರೈಟ್. ಈಗ ಫಸ್ಟ್ ನಮ್ಮ ಕಾಮೆಂಟು ಇದನ್ನು ತಗೊಳಕ್ಕೆ ಮೊದಲು ಅವ್ರ ಕಾಮೆಂಟ್ಗಳೇನು ಅಂತ ತಗೊಂಬಿಡೋಣ, ಯಾಕಂದ್ರೆ ನಮ್ಮ ಪಾಯಿಂಟೇ ಇಂಪಾರ್ಟೆಂಟ್ ಅಲ್ವಲ್ಲ. ಆಲ್ ರೈಟ್. ಭಾರತೀಯ ಜನತಾ ಪಕ್ಷದಿಂದ BJP ಸಂಸದೆ ಶೋಭಾ ಕರಂದ್ಲಾಜೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ಸಿನಿಂದ ಅದರ ಸಂಸದ ಶ್ರೀ ಮುದ್ದ ಹನುಮೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮುದ್ದನಮೇಗೌಡ್ರೆ ನಮಸ್ಕಾರ. ನಮಸ್ಕಾರ. ಓಕೆ, ನಾನು ಮುದ್ದನಮೇಗೌಡರಿಂದ ಪ್ರಾರಂಭ ಮಾಡ್ತೀನಿ. ಶೋಭಾ ಕರಂದ್ಲಾಜೆ ಅವರೇ, ಮಾನ್ಯ ಮುದ್ದನಮೇಗೌಡರು ಇವತ್ತು ಮುಖ್ಯಮಂತ್ರಿಗಳು ನೀಡಿರುವಂತಹ ಹೇಳಿಕೆ ನಾನು ಮಾತಾಡಲ್ಲ ಅಂತ, ಯಾಕೆ ಮಾತಾಡಬಾರ್ದು ಅಂತ ನನ್ನ ಪ್ರಶ್ನೆ. ಈಗ ಸರ್ ಒಂದು ಎಸ್ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಆಯೋಜಿಸಿದ್ದಾರೆ. ಕರೆಕ್ಟ್. ಅದು ಬಹಳ ಸಂತೋಷದ ವಿಚಾರ. ಇಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಜೊತೆ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮೇಲ್ನೋಟಕ್ಕೆ. ಅದು ಒಂದು ಬೇಸಿಕ್ ಪ್ರಿನ್ಸಿಪಲ್ ಇಲ್ಲಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರಕ್ಕೆ ಹೋಗಿ ಆ ಸಭೆಯಲ್ಲಿ ಭಾಗವಹಿಸಿದ ಮುಂಚೆ ಅವರು ಇಲ್ಲಿ ಸರ್ವಪಕ್ಷಗಳ ಸಭೆಯನ್ನು 19th ಕರೆದು ಎಲ್ಲ ಪಕ್ಷಗಳ ಅಭಿಪ್ರಾಯನ, ನಮ್ಮ ರಾಜ್ಯದ ಅಭಿಪ್ರಾಯವನ್ನು ತಗೊಂಡಿದ್ದಾರೆ. ಆ ವಿಚಾರವನ್ನ ತಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರಿ. ಆದ್ರೆ ಈಗ ನಮ್ದೇನು ಒಂದು ಮೂಲಭೂತ ಒಂದು ನನ್ಗೆ ಏನು ಒಂದು ನಾವು ಕಾವೇರಿ ಒಂದು ವಿಚಾರದಲ್ಲಿ ನಾವು ಒಂದು ಒಗ್ಗಟ್ಟನ್ನು ರಾಜ್ಯ ಸರ್ಕಾರ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಪ್ಲೀಸ್. ಅದೇ ರೀತಿ ಐ ವಾಂಟ್ ಟು ಬಿ ಲಿಟಲ್ ಮೋರ್, ನಾನು ಇನ್ನೊಂದು ಸ್ವಲ್ಪ ಶಾರ್ಪ್ ಆಗಬೇಕು. ವಾ ಪ್ಲೀಸ್. ಅದೇ ರೀತಿ ಮಹದಾಯಿ ವಿಚಾರದಲ್ಲೂ ಕೂಡ ಮೊಟ್ಟ ಮೊದಲನೇದಾಗಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ರಾಜ್ಯದ ಹಿತಾಸಕ್ತಿಯನ್ನ ಇಲ್ಲ ಒಗ್ಗಟ್ಟಾಗಿಲ್ಲ. ನೀವು ಅನುಮಾನ ಮತ್ತು ಆರೋಪ ಕಾವೇರಿ ವಿಚಾರದಲ್ಲಿ ಯಾವುದೇ ಹಂತಕ್ಕೂ ಹೋಗೋದಕ್ಕೆ ಮಹದಾಯಿ ವಿಚಾರದಲ್ಲಿ ನೀವು ಒಗ್ಗಟ್ಟಾಗ್ತಾ ಇಲ್ಲ ಅನ್ನೋದು ನಮ್ಮ ಅನುಮಾನ ಮತ್ತು ಆರೋಪ. ಅಲ್ಲಲ್ಲ ಒಂದ್ ನಿಮಿಷ, ನನಗೆ ನನ್ ಪ್ರಶ್ನೆ ಇದ್ದು ಈಗ ನಾವು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಮಾಡಿ ಸರ್ವಪಕ್ಷಗಳ ಸಭೆಯನ್ನ ಮಾಡಿ ನಂತರ ನಾನು ಅಲ್ಲಿ ಮಹಾರಾಷ್ಟ್ರದಲ್ಲಿ ನಾನು ಭೇಟಿ ಸಭೆಗೆ ಹೋಗ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗ ವಿರೋಧ ಪಕ್ಷಗಳನ್ನ ನೀವು ಮೊದಲು ಮಾತಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಅನ್ನೋದು ಹೇಳ್ತಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಅಂತ ಅವ್ರು ಹೇಳ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಗೋವೆ ಮತ್ತು ಮಹಾರಾಷ್ಟ್ರದ ಕಾಂಗ್ರೆಸ್ ಮುಖಂಡರ ಜೊತೆ ಕಾಂಗ್ರೆಸ್ ನವರು ಯಾರು ಮಾತಾಡಬೇಕು? ಸಿಎಂ ಅಂತಲ್ಲ, ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಸಿಎಂ. ಖರ್ಗೆ ಬೇಕಾದ್ರೂ ಮಾತಾಡಬಹುದು, ಮುದ್ದನಮೇಗೌಡರು ಬೇಕಾದ್ರೂ ಮಾತಾಡಬಹುದು, ಪರಮೇಶ್ವರ್ ಬೇಕಾದ್ರೂ ಮಾತಾಡಬಹುದು. ಅಲ್ಲಲ್ಲ ಒಂದ್ ನಿಮಿಷ, ಈಗ ಮೋದಿ ಅವರು ಇವಾಗ BJP ಅವ್ರು ಏನ್ ಕ್ಲೇಮ್ ಮಾಡ್ತಾ ಇದ್ದಾರೆ, BJP ಅವ್ರು ಏನ್ ಕ್ಲೇಮ್ ಮಾಡ್ತಾ ಇದ್ದಾರೆ ಮೋದಿ ಅವರ ಅಣತಿಯಂತೆ ಬಂದು ನಾವು ಪಕ್ಷದ ಮುಖಂಡರುಗಳನ್ನು ಕೂಡ ಮನವೊಲಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಆ ವಿಷಯ ಉದ್ಭವ ಆಗ್ತದೆ. ಮೇಡಮ್ ಶೋಭಾ ಕರಂದ್ಲಾಜೆ ಅವರು, ಒಂದ್ ಸೆಕೆಂಡ್ ಸರ್, ನಾನು ವಾಪಸ್ ಬರ್ತೀನಿ ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಮೇಡಮ್ ಶೋಭಾ ಕರಂದ್ಲಾಜೆ ಅವರು, ಹಲೋ ಸರ್. ಮೂವರು ಮುಖ್ಯಮಂತ್ರಿಗಳ ಸಭೆ ನಡೆಯುವಾಗ ಅದರಲ್ಲಿ ಏನು ಇತ್ಯರ್ಥ ಆಗತ್ತೆ ಅನ್ನೋದನ್ನ ನೋಡಿಕೊಂಡು ಪ್ರತಿಪಕ್ಷಗಳ ಜೊತೆ ಅವರು ಮಾತಾಡಬೇಕು, ಅವರವರ ಪಕ್ಷಗಳ ಜೊತೆ ಅನ್ನೋದು ನಿಮ್ಮ ವಾದ. ಅದಕ್ಕೆ ಮೊದಲೇ ಯಾಕೆ ಮಾತಾಡಬೇಕು? ಅಲ್ಲ, ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ರಾಜ್ಯದ ಜನತೆಗೆ ಒಂದು ಸಂದೇಶ ಕೊಡಬೇಕಾಗಿದೆ. ಏನಂತ, ನಾವು ಬಹಳ ಮೊದಲಿಂದ ಸರ್ವಪಕ್ಷ ಸಭೆ ಕರೆದಂತ ಸಂದರ್ಭದಲ್ಲಿ ಕೂಡ ಹಲವಾರು ಸಂದರ್ಭದಲ್ಲಿ ನಮ್ಮ ಮುಖಂಡರು ನಾವು ಎಲ್ಲರೂ ಸ್ಪಷ್ಟ ಮಾಡಿದೀವಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಇನಿಷಿಯೇಟ್ ತಗೊಳ್ಳಿ, ನಿಮ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಇನಿಷಿಯೇಟ್ ತಗೊಳ್ಳಿ ಅಂತ ಹೇಳಿದ್ವಿ. ಕೊನೆಗೆ ಇವರು ಮಾಡ್ಲಿಲ್ಲ. ಅದ್ ಬಿಡಿ, ಇವಾಗ ನರೇಂದ್ರ ಮೋದಿ ಅವರ ಒಂದು ಅಪೇಕ್ಷೆ ಮಿನಿಸ್ಟರ್ ಫೋನ್ ತಗೊಳ್ಳಿಲ್ಲ, ಕಾಗ್ದಾನು ಬರೀಲಿಲ್ಲ, ಅವ್ರೇನ್ ಮಾಡ್ತಾರೆ ಸಿಎಂ? ರಂಗನಾಥ್ ಅವರೇ, ಒಂದ್ ನಿಮಿಷ. ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಭೆ ಕರೆದಿದ್ದಾರೆ. ಆದ್ರೆ ನಮ್ಮ ಅಪೇಕ್ಷೆ ಇರುವಂತದ್ದು, ಯಾಕೆಂದ್ರೆ ಇದರಲ್ಲಿ ಪೊಲಿಟಿಕ್ಸ್ ನಡೀತಾ ಇದೆ ನಿರಂತರವಾಗಿ. ಒಂದು ಪಕ್ಷ ಯಾವ್ದು ಆಡಳಿತದಲ್ಲಿ ಇರುತ್ತ, ಅದ ಆ ಆಡಳಿತದಲ್ಲಿ ಇರುವಂತ ಪಕ್ಷ ಯಾವ ಡಿಸಿಷನ್ ತಗೊಳ್ಳುತ್ತ ಮಹದಾಯಿ ವಿಚಾರದಲ್ಲಿ, ವಿರೋಧ ಪಕ್ಷದನ್ನು ವಿರೋಧ ಮಾಡುತ್ತೆ. ಹಿಂದೆ ಕಾಂಗ್ರೆಸ್ ಗೋವಾದಲ್ಲಿ BJP ವಿರೋಧ ಮಾಡ್ತಾ ಇತ್ತು, BJP ಬಂದಾಗ ಕಾಂಗ್ರೆಸ್ ವಿರೋಧ ಮಾಡುತ್ತೆ. ಅದಕ್ಕಾಗಿ ಇವತ್ತು ನಿಮ್ಗೆ ನೆನಪಿರ್ಬೋದು, ಕಳೆದ ಚುನಾವಣೆ ಅಲ್ಲಿ ಸೋನಿಯಾ ಗಾಂಧಿ ಅವರು ಗೋವಾಕ್ ಹೋದಾಗ ಅಲ್ಲಿ ನಾವು ನೀರು ಬಿಡಲ್ಲ ಅಂತ ಹೇಳಿದ್ರು. ಇದೆಲ್ಲ ಬಿಟ್ಬಿಡೋಣ, ಈ ವಿಚಾರ ಬಿಟ್ಬಿಡೋಣ. ಇಲ್ಲಿ ಪ್ರಶ್ನೆ ಇರುವಂತದ್ದು, ನಮ್ಗೆ ನೀರು ಸಿಗ್ಬೇಕಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಪ್ಕೋಬೇಕಾಗಿದೆ. ಇವತ್ತು ನಮ್ಮ ಸ್ನೇಹಿತರೆ ಒಂದು ಇನಿಷಿಯೇಟಿವ್ ಆಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಸದ್ಭಾವನೆಯಿಂದ ಅವರಿಗೆ ಬಹಳ ಇಷ್ಟವಿ ಅಲ್ಲದಿದ್ರು ಕೂಡ ಅವರು ಮೀಟಿಂಗ್ ಕರೆದಿದ್ದಾರೆ. ಅದಕ್ಕಾಗಿ ನಮ್ಮ ಅಪೇಕ್ಷೆ ಇರುವಂತದ್ದು, ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಕೂಡ ದಯಮಾಡಿ ಪೊಲಿಟಿಕ್ಸ್ ಮಾಡಬೇಡಿ. ನೀವು ಕಾಂಗ್ರೆಸ್ನ ಮುಖಂಡರು ಒಪ್ಪಿಸಿ, ನಾವು BJP ಮುಖಂಡರನ್ನು ಒಪ್ಪಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಇಬ್ರು ಕೂಡ ಅಮಿಕೇಬಲಿ ಇದನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಆಲ್ ರೈಟ್ ಆಲ್ ರೈಟ್ ಆಲ್ ರೈಟ್. ಮುದ್ದನಮೇಗೌಡ್ರೆ, ಎನಿಥಿಂಗ್ ರಾಂಗ್ ವಿತ್ ಆರ್ಗ್ಯುಮೆಂಟ್? ಇಲ್ಲ, ಒಂದು ಮೇಡಮ್ ಅವ್ರು ದಯಮಾಡಿ ಅರ್ಥ ಮಾಡ್ಕೋಬೇಕು, ಇದು ಮೂರು ರಾಜ್ಯಗಳ ಅಂತಾರಾಜ್ಯಕ್ಕೆ ಬೇರೆ ವಿಧ ನದಿ ವಿಧ ವಿವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ.
ಇದು ಸರ್ಕಾರ ಇದರಲ್ಲಿ ಮಹತ್ವವಾದಂತ ಪಾತ್ರವನ್ನು ವಹಿಸಬೇಕಾಗ್ತದೆ. ಹಾಗಾಗಿ ಅಲೋ ಮೀ ಟು ಇಂಟರ್ವೀನ್ ಸರ್, ಪ್ರಶ್ನೆ ಬಹಳ ಸರಳ. ನಾಳೆ ಗೋವೆಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರ ಮಾತನ್ನು ಒಪ್ಪಿ ಆಲ್ ರೈಟ್ ನಿಮಗೆ ಬಹಳ ಕಷ್ಟ ಆಗ್ತಿದೆ ಕರ್ನಾಟಕದವರಿಗೆ, ನಾನು ಎರಡು ಟಿ ಎಂ ಸಿ ನೀರು ಕೊಡ್ತೀನಿ ಅಂತ ಒಪ್ಕೋತಾರೆ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಊಹೆ ಮಾಡ್ಕೊಳ್ಳಿ. ಈ ಎರಡು ಟಿ ಎಂ ಸಿ ಕೊಡ್ತೀನಿ ಅಂತ ಒಪ್ಪೋದನ್ನ ಕಾಂಗ್ರೆಸ್ನವರು ಗೋವೆನಲ್ಲಿ ರಾಜಕೀಯ ಮಾಡ್ತಾರಾ ಮಾಡಲ್ವಾ? ಈಗ ಒಂದು ವೇಳೆ ಅಷ್ಟೇ ನನಗೆ ಸರಳವಾಗಿ ಬೇಕಾಗಿರೋದು, ಮಾಡ್ತಾರಾ ಮಾಡಲ್ವಾ? ರಾಜಕೀಯ ಪಕ್ಷ ಇಂಟರ್ಫಿಯರ್ ಆಗಿ ಅದನ್ನ ನಾವು ನಿಭಾಯಿಸಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನಮ್ಮ ಪಕ್ಷನೂ ಕೂಡ ಅದನ್ನ ನಿಭಾಯಿಸಬೇಕು. ನಮ್ ರಾಜ್ಯದ ಜನ ಕೇಳೋದು ಹೀಗೆ, ನಾವು ಅದನ್ನ ಎಸ್ಕೇಪ್ ಆಗ್ಲಿಕ್ಕೆ ರಾಜ್ಯದ ಜನ ರಾಜ್ಯದ ನಾನು ಹೇಳೋದು ಈಗ ಫಡ್ನವೀಸ್ ಜೊತೆ ಕೂತ್ಕೊಂಡ ತಕ್ಷಣ ನಾಳೆ ಬಗೆಹರಿಯತ್ತೆ ಅಂತ ಅಲ್ಲ, ರಾಜ್ಯದ ಜನ ಕೇಳೋದು. ರಾಜ್ಯದ ಜನ ಮೇಡಮ್ ಅವ್ರು ಏನ್ ಹೇಳ್ತಾರೆ, ಇದು ಮೂರು ರಾಜ್ಯಗಳ ವಿಚಾರ, ಇದು ಮೂರು ರಾಜ್ಯದ ಮುಖ್ಯಮಂತ್ರಿಗಳು ಕುಳ್ತ್ಕೊಂಡು ಮಾತನಾಡಬೇಕಾಗಿರ್ತಕ್ಕಂಥ ವಿಚಾರ. ಒಂದು, ನಾನು ಅದಕ್ಕೆ ಇಂಟರ್ಫಿಯರ್ ಆಗೋದ್ರಿಂದ ಮೇಡಮ್ ಅವ್ರು ಹೇಳಿದ್ರೆ ನರೇಂದ್ರ ಮೋದಿ ಅವರು ಸೂಚನೆ ಕೊಟ್ಟರು ಅದರಿಂದ ಆಗ್ತಾ ಇದೆ ಸಂತೋಷ. ಆದ್ರೆ ಇದನ್ನ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಯಾಕೆ ಕರೆದು ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಬಾರ್ದು? ಆಯ್ತಲ್ಲ, ಈಗ ನಾಳೆ ಆ ಸಭೆನೂ ನಡೀಬಹುದು. ಕಾಂಗ್ರೆಸ್ನ ಎಲ್ಲ ಪ್ರತಿಪಕ್ಷ ನಾಯಕರನ್ನ ಕೂರಿಸಿ ಮಾತಾಡ್ಲಿ, ಅವರು ಇವ್ರು ಮಾಡ್ತಿದಾರಲ್ಲ ಹಂಗೆ ಇವರು ಮಾಡ್ಲಿ. ಬೇಡ, ಯಾರು ಬೇಡ, ಸೋನಿಯಾ ಗಾಂಧಿ ಅವರು ಮಾಡ್ಲಿ ಸರ್. ಇದನ್ನ ಕರೆದು ಮಾತಾಡಿದ್ರೆ ಅದು ಚೆನ್ನಾಗಿರ್ತಿತ್ತು. ಕರೆಕ್ಟ್, ಎಸ್ ಎಸ್ ಮೇಡಮ್, ಕೌಂಟರ್ ಇಂ ಪ್ಲೀಸ್. ಅಲ್ಲ, ಇಲ್ಲಿ ಮುಖ್ಯವಾಗಿ ಯಾವ್ದನ್ನ ಸಿದ್ದರಾಮಯ್ಯನವರು ಮಾಡ್ಬೇಕಾಗಿತ್ತು ಮುದ್ದಹನುಮೇಗೌಡರು ಅದಕ್ಕೆ ಕಂಗ್ರೆಸ್ ಹೇಳ್ಬೇಕು, ಈಗ ಫಡ್ನವೀಸ್ ಆದ್ರೂ ಮಾಡಿದಾರಲ್ಲ ಅಂತ. ನಮ್ಮೆಲ್ಲರ ಅಪೇಕ್ಷೆ ಇದ್ದಿದ್ದು ಮಹದಾಯಿಯಲ್ಲಿ ಕಳೆದ 400 ದಿನಗಳಲ್ಲಿ ಹೋರಾಟ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಿಸ್ತಾ ಇದೆ. ಈ ಆಕ್ಚುಲಿ ಇನಿಶಿಯೇಷನ್ ತಗೊಂಡ್ಬೇಕಾಗಿದ್ದು ಸಿದ್ದರಾಮಯ್ಯನವರು ತಗೋಬೇಕಿತ್ತು. ಕನಿಷ್ಠ ಒಂದು ಪತ್ರ ಬರೀರಿ ಅಂದ್ರೆ ಅವ್ರ ಪತ್ರ ಬರೆಯಕ್ಕೆ 1 ತಗೊಂಡು 1. ಅದಕ್ಕಾಗಿ ನಮ್ಮ ಅಪೇಕ್ಷೆ ಇದ್ದಿದ್ದು ಸಿದ್ದರಾಮಯ್ಯನವರು ಮಾಡ್ಬೇಕಾಗಿತ್ತು, ಆದ್ರೆ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರ ಬಾಯಿಂದ ಬರಬೇಕಾದ್ದು, ನೀವು ನಿಮ್ಮ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ, ನಿಮ್ಮ ಪಕ್ಷದವರನ್ನ ಒಪ್ಪಿಸಿ, ಅದು ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು, ನಾವು ನಮ್ಮ ಪಕ್ಷದವರನ್ನ ಒಪ್ಪಿಸ್ತೀವಿ ಅನ್ನುವಂತ ಭಾವನೆಗಳು ಕಾಂಗ್ರೆಸ್ ಅವರ ಮುಖದಿಂದ ಬರಬೇಕು, ಅವರ ಬಾಯಿಂದ ಬರಬೇಕು. ಒಂದು ವಿಚಾರನ ಮೇಡಮ್ ನವರು ಶೋಭಾ ಕರಂದ್ಲಾಜಿ ಅವರು ಒಂದು ರಾಜಕೀಯ ಮುಖಂಡರಾಗಿ ಅದನ್ನ ಮಾತಾಡ್ತಾ ಇದ್ದಾರೆ. ಈಗ ನಾವು ಮೊದಲು ಮೊಟ್ಟ ಮೊದಲನೇದಾಗಿ ಈ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲು ನಾವೆಲ್ಲ ಒಗ್ಗಟ್ಟಾಗಿ ವಿಚಾರ ಬಂದಾಗ, ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತ ಅನ್ನೋ ಪ್ರಶ್ನೆ ಬಂದಾಗ, ದಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಸೀನಿಯರ್. ಇಟ್ ಈಸ್ ನನ್ ಅದರ್ ದ್ಯಾನ್ ದಿ ಆನರಬಲ್. ನಾನು ಬಹಳ ಸರಳೀಕರಿಸಿ ಕೇಳ್ತೀನಿ ಮಾನ್ಯ ಮುದ್ದನಮೇಗೌಡರೇ, ನಾಳೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಂತಹ ಗೋವೆನಲ್ಲಿ ಮುಖ್ಯಮಂತ್ರಿಯಲ್ಲಿ ನಾನೊಂದೆರಡು ಟಿ ಎಂ ಸಿ ನೀರು ಕೊಡ್ತೀನಿ ಅಂತಂದ್ರೆ ಅದನ್ನ ಕಾಂಗ್ರೆಸ್ ಅಲ್ಲಿ ರಾಜಕೀಯಗೊಳಿಸಿ ವಿರೋಧ ಮಾಡಿದ್ದಾರೆ, ಆಗ ಕಾಂಗ್ರೆಸ್ ಅಲ್ಲಿ ಒಪ್ಪಿಸುವ ಕೆಲಸ ಕುಡಿಯೋ ನೀರಿಗೋಸ್ಕರ ಟ್ರಿಬ್ಯುನಲ್ ನಲ್ಲಿ ಕೇಸ್ ನಡೀಲಿ ಎಲ್ ಟಿ ಎಂ ಸಿ ಕುಡಿಯಕ್ ಅರ್ಜೆಂಟ್ ಕೊಡೋಣ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದ್ರೆ ಕಾಂಗ್ರೆಸ್ ಅನ್ನು ಒಪ್ಪಿಸುವ ಜವಾಬ್ದಾರಿಯನ್ನ, ರಾಜಕೀಯವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವು ನಿಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಇವತ್ತು ಮಾಡಬಹುದು ನಾವು ಅಂತ ಒಪ್ಕೋತೀರೋ? ಒಂದು ನಮ್ಗೆ ಹೇಳ್ಬಿಡ್ತೀನಿ. ಈಗ ಒಂದು, ನಾವು ಆಶಾದಾಯವಾಗಿ ನೋಡೋಣ, ನಾವು ಆಪ್ಟಿಮಿಸ್ಟಿಕ್ ಆಗಿರೋಣ. ಈ ಒಂದು ಇಶ್ಯೂನ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿ ಮಾತಾಡೋದ್ರಿಂದ ಒಂದು ಗಂಭೀರತೆ ತಗೊಳ್ತದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೂಡ ಇಂಟರ್ಫಿಯರ್ ಆಗಿ ಒಂದು ಸೊಲ್ಯೂಷನ್ ಕೊಡ್ತಾರೆ ಹಾಗೆ ಅಂತ ಅನ್ನೋದನ್ನ ಏನ್ ಕಷ್ಟ ಹೇಳಕ್ಕೆ ಪರಿಸ್ಥಿತಿ. ನಾನು ಖರ್ಗೆ ಸಿದ್ದರಾಮಯ್ಯ ಎಲ್ಲ ಸೋನಿಯಾ ಗಾಂಧಿ ಮನೆಗೆ ಹೋಗಿ ಎಲ್ಲ ಪಕ್ಷದವರು ರೆಡಿ ಮಾಡ್ಬಿಡ್ತೀವಿ ಅಂತ ಹೇಳಕ್ ನಿಮ್ಗೆ ಏನ್ ಕಷ್ಟ ಅಂತ ಒಂದು 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 ನಿರ್ಧಾರವನ್ನ ಕೈಗೊಳ್ಳಿಕ್ಕೋಸ್ಕರ ಎಲ್ಲ ರೀತಿಯ ಕಾರ್ಯಕ್ಕೂ ಕೂಡ ನಾವು ತಯಾರಾಗಿರ್ಬೇಕು. ಯಾಕೆ ಎಲ್ಲದಕ್ಕೂ ಒಂಥರ ಶಾಲೋದಿಸ್ತಾ ಇರ್ತೀರಿ? ಸ್ಟ್ರೈಟ್ ಆಗಿ ಹೇಳಿಪ್ಪ, ಸ್ಟ್ರೈಟ್ ಆಗಿ ಹೇಳಿ ಸರ್, ಶಾಲೋದಿಸ್ಬೇಡಿ ನನಗೆ. ಮುದ್ದನಮೇಗೌಡರೇ ನೀವು ಶಾಲೋದಿಸಿ ಮಾತಾಡ್ತಾ ಇದ್ದೀರಿ, ದಯವಿಟ್ಟು ಸ್ಟ್ರೈಟ್ ಆಗಿ ಹೇಳಿ. ಮೂರು ರಾಜ್ಯಗಳಿಗೆ ಫೈಟ್ ಬಿಟ್ಬಿಟ್ಟು, ಅಯ್ಯೋ ರಾಮ, ನಮ್ಮ ಜವಾಬ್ದಾರಿ ಸರ್, ಒಂದ್ನಿಮಿಷ ಮಾನ್ಯ ಮುದ್ದನಮೇಗೌಡರು ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆದ್ರು ಅದೇ ರೀತಿ ಇದ್ರಲ್ಲೂ ಕೂಡ ಒಂದ್ನಿಮಿಷ ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದಂತೂ ಸತ್ಯ ಸರ್, ಬಿಜೆಪಿ ಅವರು ಕಾಂಗ್ರೆಸ್ ಅವರು ಕಾವೇರಿ ವಿಚಾರದಲ್ಲಿ ಒಂದು ಭಿನ್ನ ರಾಗ ತೆಗಿದೆ, ಒಂದಿಂಚು ಕೂಡ ವಿರುದ್ಧವಾದ ಹೇಳಿಕೆ ಕೊಡದೆ ಯಾವ ಬದ್ಧತೆ ಯಾವ ಏಕತೆಯನ್ನ ಪ್ರದರ್ಶನ ಮಾಡಿದ್ರು. ಅದೇ ಮಹದಾಯಿ ವಿಚಾರದಲ್ಲಿ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಹಳ್ಳ ತಪ್ಪಿಸ್ತಿದ್ದೀರಾ. ಜನಕ್ಕೆ ಅರ್ಥ ಆಗ್ತಾ ಇದೆ ಈ ತಾರತಮ್ಯ, ನಿಮ್ಮ ಈ ರೀತಿಯ ಹೇಳಿಕೆಗಳು ವಾದ ವಿವಾದಗಳಿಂದ ಅದನ್ನ ಜನ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ.
ಇಲ್ಲ ನಮ್ಗೆ ಒಂದು ದಯಮಾಡಿ ನನ್ಗೆ ನಾನು ಬಹಳ ಸ್ಪಷ್ಟ ಕೊಡ್ತೀನಿ. ನಾವು ಅದನ್ನ ಇವತ್ತೇನಾದ್ರೂ ಇದೊಂದು ಸಭೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು ಆರೇಳು ಬಾರಿ ಮನವಿ ಮಾಡ್ಕೊಂಡು ಮಾ ಫಡ್ನವೀಸ್ನವರಿಗೆ ಮತ್ತೆ ಗೋವಾದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡು ಒಂದು ಸಭೆ ಮಾಡೋಣ. ಇವತ್ತೇನು ಟ್ರೈಬ್ಯುನಲ್ ಹಲೋ ಹಲೋ ಮೇಡಮ್ ಹೇಳಿ. ಈಗ ಅಲ್ಲ ಇಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಸಮಸ್ಯೆ ಇರುವ ಕಾರಣಕ್ಕಾಗಿ, ನಮ್ಮ ರಾಜ್ಯದಲ್ಲಿ ಹೋರಾಟ ನಡೀತಿರುವಂತ ಕಾರಣಕ್ಕಾಗಿ, ನಮ್ಮ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಬೇಕಾಗಿರುವ ಕಾರಣಕ್ಕಾಗಿ ಮಹಾರಾಷ್ಟ್ರ ಮುಂಬೈನಲ್ಲಿ ಕರೆಯುವಂತ ಮೀಟಿಂಗ್ ಅನ್ನು ಬೆಂಗಳೂರಲ್ಲಿ ಕರಿಬೋದಿತ್ತು ನಮ್ಮ ಮುಖ್ಯಮಂತ್ರಿ. ಆಯ್ತಲ್ಲ ಬಿಡಿ, ಈಗ ಕರ್ದಾಯ್ತಲ್ಲ, ನೀವು ಯಾಕೆ ಮತ್ತೆ ಶವ ಪರೀಕ್ಷೆ ಮಾಡ್ತೀರಿ? ಈ ರಾಜ್ಯದ ನೆಲ ಜಲ ಕುಡಿಯುವ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ. ಮುಖ್ಯಮಂತ್ರಿಗಳು ಪದೇ ಪದೇ ಕಾವೇರಿ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ದಾರಿ ತಪ್ಪಿದ್ರು ಕೂಡ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ. ಯಾಕಂದ್ರೆ ರಾಜ್ಯದ ಹಿತದೃಷ್ಟಿಯಿಂದ ನಾವು ಒಗ್ಗಟ್ಟಾಗಿರ್ಬೇಕು. ಆಯ್ತು, ನೀವು ದಾರಿ ತಪ್ಪಿದ ಮಗನೋ ಮಗಳೋ ಆಗಿದ್ರಿ, ಒಂದಿನ ಅದ್ರ ರಿಪೇರಿ ಮಾಡ್ಕೊಂಡು ವಾಪಸ್ ಬಂದ್ರಿ, ದಟ್ಸ್ ಓಕೆ. ಮುದ್ದನ್ಮೇಗೌಡ್ರೆ ಹೇಳಿ ಸರ್, ನಂದೊಂದೇ ಒಂದು ಬಹಳ ಸರಳವಾಗಿದೆ, ನಾನು ರಿಪೀಟ್ ದಿಸ್ ಕ್ವಶನ್ ಟು ಯು. ಅಪ್ಪಿ ತಪ್ಪಿ ಕಾಂಗ್ರೆಸ್ ಮಹಾರಾಷ್ಟ್ರ ಗೌರ್ಮೆಂಟು ಮತ್ತು ಗೋವಾ ಗೌರ್ಮೆಂಟು ಒಂದು ಎರಡು ಟಿ ಎಮ್ ಸಿನ ಅಡ್ವಾನ್ಸ್ ಆಗಿ ಟ್ರಿಬ್ಯುನಲ್ನಲ್ಲಿ ಕೇಸ್ ನಡೀಲಿ, ಆರ್ಡರ್ ಪಾರ್ಟ್ಗೆ ಆರ್ಡರ್ ಬಂದ್ಕೊಳ್ಳಿ, ಅದನ್ನು ನಾವು ಎಂಡ್ ಮಾಡೋದು ಬೇಡ. ಆದರೆ ಅಡ್ವಾನ್ಸ್ ಪೇಮೆಂಟ್ ಥರ ಸ್ಯಾಲ್ರಿನಲ್ಲಿ ಅಡ್ವಾನ್ಸ್ ಕೊಡ್ತಾರಲ್ಲ, ಆ ಥರ ಕುಡಿಯಕ್ಕೆ ಒಂದು ಎರಡು ಟಿ ಎಮ್ ಸಿ ನೀರನ್ನ ಇವ್ರಿಗೆ ಕೊಡೋಣ. ನಾಳೆ ಅವ್ರಿಗೆ 5 ಟಿ ಎಮ್ ಸಿ ಅಲಾಟ್ ಆದರೆ ಇನ್ನು 3 ಕೊಟ್ಟರಾಯಿತು, ಇಲ್ಲದೇ ಇದ್ದರೆ 2 ಕೊಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದರೆ ಕಾಂಗ್ರೆಸ್ಸಿನವರು ಗೋವೆಯಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಅದನ್ನು ರಾಜಕೀಯಕರಣಗೊಳಿಸಿದ್ರೆ ನಾವು ಹೋಗುತ್ತೇವೆ ಸೋನಿಯಾ ಗಾಂಧಿ ಬಳಿ, ಅವರಿಬ್ಬರನ್ನು ಕರೆಸಿ ಬುದ್ಧಿ ಹೇಳಿ ಅಂತ ಹೇಳಕ್ಕೆ, ಅಷ್ಟು ಸ್ಪಷ್ಟ ಪದಗಳಲ್ಲಿ ಹೇಳಕ್ಕೆ ನಿಮ್ಗಿರೋ ಕೊರತೆ ಏನು? ಇಲ್ಲ, ನಾನು ವೈಯಕ್ತಿಕವಾಗಿ ನೀವ್ ಹೇಳತಕ್ಕಂಥದಕ್ಕೆ ನಾನು ಬೆಂಬಲ ಇದೆ. ನೀನ್ ಹೇಳ್ತಕ್ಕೆ ನಾನು ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೆಪ್ರೆಸೆಂಟಿಂಗ್ ದಿಸ್ ಸ್ಟೇಟ್, ನಾನು 100% ಈ ವಿಚಾರ ನೀವೇನ್ ಹೇಳ್ತಾ ಇದ್ದೀರಿ ಅದನ್ನ ನಾವು ಒಂದ್ ಪಕ್ಷ ಆ ತರ ಅನಿವಾರ್ಯ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ನಮ್ಮ ಅಧಿನಾಯಕಿಯನ್ನ ನಾವು ಅವ್ರನ್ನ ಮನವಿ ಮಾಡ್ತೀವಿ. ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ದಯಮಾಡಿ ಇಂಟರ್ಫೇರ್ ಆಗ್ಬೇಕು ಅಂತ ನಾವು ಖಂಡಿತ. ಯಾಕಂದ್ರೆ ನಿಮ್ ಕಾಂಗ್ರೆಸ್ ಉಳ್ಕೊಂಡ್ರದ್ ಕರ್ನಾಟಕ ಒಂದೇನೆ, ಗೋವೆಯಲ್ಲಿ ನೀವು ಅಳ್ಳಾಡಿದ್ರು ನಿಮ್ಗೆ 2 ಸೀಟ್ ಇಲ್ಲ, ಕಾಂಗ್ರೆಸ್ ಉಳ್ಕೊಂಡ್ರದು. ಇದನ್ನು ಕಳಗಿಳ್ಕೊಂಡ್ರೆ ಬಹಳ ಕಷ್ಟ ಆಗತ್ತೆ ನಿಮ್ಮ ಪರಿಸ್ಥಿತಿ. ನಮ್ಗೆ ರಾಜಕೀಯದ ಇದರಿಂದ ನನ್ನ ಆಂಗಲ್ ನಾನು ನೋಡ್ಲೇ. ಯಾಕೆ ನೋಡಲ್ಲ ಸರ್, ಎಲ್ಲರೂ ಅಲ್ಟಿಮೇಟ್ಲಿ ಅಲ್ಲಿಗೆ ನೋಡೋದು, ಸುಮ್ನಿರಿ ಸರ್, ಎಲ್ಲರೂ ಅಲ್ಲೇ ನೋಡೋದು. ಭಾರತೀಯ ಜನತಾ ಪಕ್ಷದವರು ಅದೇ ನೋಡಿರ್ತಾರೆ, ನೀವು ಅದೇ ನೋಡ್ತೀರಿ. ಕಾನ್ಫಿಡೆನ್ಸ್ ಬರ್ತಾ ಇಲ್ವಾ ನಾನು ಹೇಳ್ತಾ ಇರೋದ್ ವಿಚಾರದಲ್ಲಿ? ನನಗೆ ಏನಂದ್ರೆ ನಾವು ಕಾವೇರಿ ವಿಚಾರದಲ್ಲಿ ಒಂದು ಯಶಸ್ಸಿನ ಕಂಡುವೇನು ಅಂತ ಅನ್ನೋದು ನಮಗೆ ಸಮಾಧಾನ ಆಗ್ತಾ ಇದೆ. ಅದೇ ರೀತಿ ಇದು ಆಗ್ಬೇಕು. ಎಸ್ ಮೇಡಮ್, ಹೌದು ಸರ್, ಇನ್ನೊಬ್ರು ಓಡಾಡ್ಬಿಟ್ಟು ಮಾಡೋದಾದ್ರೆ ಸರಿ, ನಿಮ್ ಜವಾಬ್ದಾರಿ ನೀವು ಮಾಡಲ್ಲ ಅಂದ್ರೆ ಹೆಂಗೆ? ಆಸ್ಕ್ ಯುವರ್ ಚೀಫ್ ಮಿನಿಸ್ಟರ್ ಟು ಸೇ ಎಸ್ ಐ ವಿಲ್ ಆಸ್ಕ್ ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ, ನನ್ನ ಡಾಕ್ಟರ್ ಪರಮೇಶ್ವರ್ ನಾನು ಕಳಿಸ್ಕೊಡ್ತೀನಿ ಗೋವೆಗೆ, ಗೋವೆ ಕಾಂಗ್ರೆಸ್ಸಿನ ಮುಖಂಡರು ಮಾತಾಡಿ ಅಂತ ಹೇಳ್ತೀನಿ ಅಂತ ನಿಮ್ ಚೀಫ್ ಮಿನಿಸ್ಟರ್ ಹೇಳಿ. ರಾಜ್ಯಕ್ಕೆ ಅನುಕೂಲ ಆಗದಾದ್ರೆ ಖಂಡಿತವಾಗ್ಲೂ ಕೂಡ ಕಳಿಸ್ರಿ ನಿಮ್ ಡಾಕ್ಟರ್ ಪರಮೇಶ್ವರ್ನ ಅಧ್ಯಕ್ಷರಾಗಿರೋಂತವ್ರನ್ನ ಅಥವಾ ಖರ್ಗೆ ಸಾಹೇಬ್ ಅವ್ರನ್ನ ಕಳಿಸಿ. ಈಗ ಈ ಆ ಪರಿಸ್ಥಿತಿ ಉದ್ಭವ ಆಗಿಲ್ಲ, ಅದೊಂದು ಯಾಕಾಗಿಲ್ಲ? ನಾಳೆ ಸಭೆ ಆದ್ಮೇಲೆ ಕಳಿಸ್ಲಿ. ಎಸ್ ಮೇಡಮ್ ಪ್ಲೀಸ್, ಮೇಡಮ್ ಪ್ಲೀಸ್, ಎಸ್ ಪ್ಲೀಸ್ ಮೇಡಮ್. ಇಲ್ಲಿ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಮಾಡೋದಾದ್ರೆ ಯಾಕಂದ್ರೆ ಗೋವಾದಲ್ಲಿ ಮಾರ್ಚ್ ನಲ್ಲಿ ಇಲೆಕ್ಷನ್ ಹೋಗ್ತಾ ಇದಾರೆ. ಇಲೆಕ್ಷನ್ ಹೋಗುವ ಸಂದರ್ಭದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮೀಟಿಂಗ್ ಕರೀತಾರಂದ್ರೆ ನಾವ್ ಇದರಲ್ಲಿ ರಾಜಕಾರಣ ಮಾಡುವಂತ ಪ್ರಶ್ನೆನೇ ಇಲ್ಲ. ರಾಜಕಾರಣ ಮಾಡೋದಾದ್ರೆ ಮೀಟಿಂಗ್ ಕರಿತಿರ್ಲಿಲ್ಲ, ಯಾಕಂದ್ರೆ ಗೋವಾದಲ್ಲಿ ನಮ್ ಸರ್ಕಾರ ಇದೆ, ನಾವು ಸರ್ಕಾರ ಉಳಿಸ್ಕೋಬೇಕಾಗಿದೆ. ಅಲ್ಲಿ ಇವಾಗ ಕಾಂಗ್ರೆಸ್ ಅವರು ಮತ್ತೆ ಪೊಲಿಟಿಕ್ಸ್ ಮಾಡಿದ್ರೆ ಅಲ್ಲಿರುವಂತ ಸರ್ಕಾರಕ್ಕೆ ಬಿಜೆಪಿಗೆ ತೊಂದರೆ ಆಗುತ್ತೆ. ಇದರ ಹೊರತುಪಡಿಸಿ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೀಟಿಂಗ್ ಕರೆಯಕ್ಕೆ ಆಸಕ್ತಿ ತೋರಿಸಿದೆ ಅಂದ್ರೆ ನಾವು ಇದರಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇಲ್ಲ, ನಾವು ರಾಜಕಾರಣ ಮಾಡ್ತಾ ಇಲ್ಲ ಅನ್ನುವಂತ ಸ್ಪಷ್ಟ ಇದೆ. ಸದ್ಭಾವನೆಯಿಂದ ಮೀಟಿಂಗ್ ಕರೆದಿದ್ದೀವಿ ಇವತ್ತು. ಹೌದೌದು, ಸದ್ಭಾವನೆಯಿಂದ ಕರೀಲೇಬೇಕು ಮೇಡಮ್. ಇದಕ್ಕೆ ಸಾಥ್ ಕೊಡ್ಬೇಕು.
ಸದ್ಭಾವನೆಯಿಂದ ಕರೀಲೇಬೇಕು. ಯಾಕೆ ಅಂದ್ರೆ ನಾವೇನ್ ಕರ್ನಾಟಕದವರು, ನಾವು ಏನ್ ಬಹಳ ಪೊಕ್ಕಟೆ ಇಲ್ವಲ್ಲ, ನಾವು ನಿಮ್ ಜೊತೆನೆ ನಿಂತಿದ್ದೀವಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಅದ್ ನಿಮ್ ಜವಾಬ್ದಾರಿ ಕೂಡ. ನೀವೇನ್ ಅದನ್ನ ಬಹಳ ಧರ್ಮತ್ರ ಹೇಳ್ಬೇಡಿ, ಅದ್ ಪ್ರಶ್ನೆ ಇಲ್ಲ. ಆದ್ರೂ ಇವತ್ತು ರಾಜಕೀಯ ಮಾಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಮುಖ್ಯಮಂತ್ರಿ ಏನ್ ಹೇಳ್ತಿದ್ದಾರೆ, ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯನೇ ಮಾಡೋದು, ಆದ್ರೂ ಕೂಡ ನೀರು ಅನ್ನುವಂತ ಕಾರಣಕ್ಕಾಗಿ ಸದ್ಭಾವನೆಯಿಂದ ಮೀಟಿಂಗ್ ಕರೆದಿದ್ದಾರೆ. ಸ್ಪಷ್ಟವಾಗಿ ಅಲ್ಲಿ ಇಡುವಂತ ಅಗತ್ಯ ಇದೆ. ನಾನು ಕ್ಲೋಸ್ ಮಾಡ್ಬೇಕು. ಮುದ್ದನ್ಬೇಕೌಡ್ರೆ ಏನಿಲ್ಲ, ನನ್ನ ಲಾಸ್ಟ್ ಲಾಸ್ಟ್ ರಿಕ್ವೆಸ್ಟ್, ನನ್ನ ಲಾಸ್ಟ್ ರಿಕ್ವೆಸ್ಟ್ ಸರ್ ಪ್ಲೀಸ್. ನಾಳೆ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆ ಕರೀತಾರೆ, ಇಟ್ಸ್ ಓಕೆ, ಸಮ ತೀರ್ಮಾನ ಆಗುತ್ತೆ. 20ನೇ ತಾರೀಕು ಮಹಾರಾಷ್ಟ್ರದಲ್ಲಿ ಸಭೆ ನಡೆಯುತ್ತೆ, ಆಲ್ ರೈಟ್, ಸಮ ತೀರ್ಮಾನ ಆಗ್ಬೋದು, ಆಗದೇನೆ ಇರ್ಬೋದು. ಒಂದು ವೇಳೆ ಇನ್ನೂ ಒಂದು 3-4 ಮೀಟಿಂಗ್ ಇದೇ ಥರ ಏನಾದ್ರು ನಡೆದು ಒಂದು ತೀರ್ಮಾನದ ಕಡೆಗೆ ಬಂದಾಗ, ಗೋವೆ ಮತ್ತು ಮಹಾರಾಷ್ಟ್ರ ಯಾವುದಾದ್ರು ನಿರ್ಧಾರಕ್ಕೆ ಬಂದರೆ ಆ ನಿರ್ಧಾರವನ್ನು ನಿಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯಗಳಲ್ಲಿ ಪ್ರತಿರೋಧಿಸದಂತೆ, ರಾಜಕೀಯಗೊಳಿಸದಂತೆ ನೀವು ನಿಮ್ಮ ಪಕ್ಷದವರು ನಿಮ್ಮ ಸೋನಿಯಾ ಗಾಂಧಿ ಹತ್ರ ಮ್ಯಾನೇಜ್ ಮಾಡ್ತೀರಿ, ಹೌದಾ ಇಲ್ವಾ? ಸರಿಗ ನಾನು ಒಂದು ಹೇಳ್ತೀನಿ ಕೇಳಿ. ನಾನು ಬಿಗಿನಿಂಗಲ್ಲೂ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ಸಭೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟ್ ಮಾಡಿದ್ದು, ನಮ್ಗೆ ಟ್ರೈಬುನಲ್ ನಲ್ಲಿ ಒಂದು ಆದೇಶ ಬಂತು, ನೀವು ಮಾತುಕತೆ ಕುಳಿಸ್ಕೊಂಡು ಮಾತುಕತೆ ಟ್ರಿಬ್ಯುನಲ್ ಕೇಸ್ ತಡೀತಿರುವಾಗ ಯಾಕೆ ಸರ್ ಬರ್ತಾರವರು? ಗೆದ್ದಿರೋರು ಸರ್, ಅವರು ಅವ್ರೇನ್ ಸೋತಿರೋರು ಅಲ್ಲ, ಅವ್ರು ಗೆದ್ದಿರೋರು ಯಾಕೆ ಸರ್ ಟಾಕಕ್ ಬರ್ಬೇಕು? ಅವರು ಕುಡಿಯೋ ನೀರಿನ ವಿಚಾರ ಆಗಿರೋದ್ರಿಂದ ಆಪ್ಟಿಮಿಸ್ಟಿಕ್. ಅದೇ ಕರೆಕ್ಟ್ ಸರ್, ಅದನ್ನು ಟ್ರಿಬ್ಯುನಲ್ ಅಲ್ಲಿ ತಗೊಳ್ಳಿ ಅಂತಾರೆ, ನಾಳೆ ಅವ್ರು ಹೇಳ್ತಾರೆ ಟ್ರಿಬ್ಯುನಲ್ ಹೋಗಿ ತಗೊಳ್ಳಿ, ಇದನ್ನ ಕುಡಿಯೋ ನೀರನ್ನ ಬೇಡ ಅಂದಿರೋನು ಅವನು ಅಂತಾರೆ, ಯಾಕೆ ಸರ್ ಬರ್ಬೇಕು ಅವರು? ಟೆಲ್ ಮಿ ಟೆಕ್ನಿಕಲಿ. ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂತ ಪರಿಸ್ಥಿತಿ ನಮಗೆ ಸರ್ ದರ್ದಿರೋದು, ದರ್ದಿರೋದು ನಮಗೆ ನೀರಿಂದು ಖಂಡಿತವಾಗ್ಲೂ. ಅದಕ್ಕೂ ಕೂಡ ನಾವು ತಯಾರಾಗಿ, ಗೋವೆಗೆ ಗೋವೆಗೂ ಮಹಾರಾಷ್ಟ್ರಕ್ಕೂ ಯಾವ ದರ್ದು ಇಲ್ಲ ಇದರಲ್ಲಿ, ನಮಗ್ ದರ್ದಿರೋದು. ನಮಗ್ ದರ್ದಿದ್ದಾಗ ಭಾರತೀಯ ಜನತಾ ಪಕ್ಷದವರು ಎಲ್ಲಾರ ಮನೆಗೆ ಭವತಿ ಭಿಕ್ಷಾಂದೆ ಅಂತ ಹೋಗ್ಬೇಕು, ನೀವು ಹೋಗ್ಬೇಕು, ಅದ್ರಲ್ಲೇನಿದೆ? ನಮ್ಮ ನಮ್ಮ ಸರ್ಕಾರ ಮತ್ತೆ ನಮ್ಮ ಪಕ್ಷ ಖಂಡಿತವಾಗ್ಲೂ ಕೂಡ ಇವತ್ತು ಈ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಆಲ್ ರೈಟ್, ನೋಡೋಣ. ಎಲ್ಲ ರೀತಿಯ ಪ್ರಯತ್ನದಲ್ಲಿ ಸೋನಿಯಾ ಗಾಂಧಿ ಅವ್ರ ಮನೇನೂ ಸೇರ್ಕೊಂಡಿದೆ ಅಂತ ಅನ್ಕೊಂಡು ನಾ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಮೇಡಮ್, ಯುವರ್ ಲಾಸ್ಟ್ ಕಾಮೆಂಟ್ ಪ್ಲೀಸ್. ಖಂಡಿತವಾಗಿ ಇವತ್ತು ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ಸಿನ ಹೈಕಮಾಂಡ್, ಯಾಕಂದ್ರೆ ಇವರ ಹೈಕಮಾಂಡಿನ ಬಾಯಿಯಿಂದ ಗೋವಾ ಇಲೆಕ್ಷನ್ ಟೈಮ್ ಅಲ್ಲಿ ನಾವು ನೀರು ಕೊಡಲ್ಲ, ಒಂದು ಹನಿ ಬಿಡಲ್ಲ ಅಂತ ಬಂದಿರೋದು, ಈಗ ಅದನ್ನು ಸರಿ ಮಾಡಬೇಕಾದವರು ಕೂಡ ಅವರೇ. ಬಿಜೆಪಿ ಅವರು ಈ ವಿಚಾರವನ್ನ ಮುಂದಕ್ಕೆ ಇಟ್ಕೊಂಡು ಹೋಗಿರುವಂತ ಸಂದರ್ಭದಲ್ಲಿ ಇವತ್ತು ಸದ್ಭಾವನೆಯಿಂದ ನಾವೇ ಮೀಟಿಂಗ್ ಅನ್ನು ಇನಿಷಿಯೇಟ್ ಮಾಡಿರುವಂತ ಸಂದರ್ಭದಲ್ಲಿ ಗೋವಾದ ಮುಖ್ಯ ಕಾಂಗ್ರೆಸ್ನವರಿಗೆ ಮತ್ತು ಮಹಾರಾಷ್ಟ್ರದ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಪ್ಪಿಸಬೇಕನ್ನುವಂತ ವಿನಂತಿ ನಮ್ದಿದೆ. ಆಲ್ ರೈಟ್, ನೀವೀಗ ಫಡ್ನವೀಸ್ ಅಂಡ್ ಪರ್ಸೇಕರ್ ಅವ್ರನ್ನ ಒಪ್ಪಿಸಿ, ಆಮೇಲೆ ನಾವು ಗೋವಾ ಮತ್ತೆ ಮಹಾರಾಷ್ಟ್ರ ಕಾಂಗ್ರೆಸ್ನವ್ರನ್ನ ಒಪ್ಪಿಸೋದ್ರ ಬಗ್ಗೆ ಇವ್ರನ್ನೂ ಕೇಳೋಣ, ಬಿಡೋದು ಬೇಡ. ಈಗ ಫಸ್ಟ್ ಲೆಟ್ ದ ಪ್ರಿಲಿಮಿನರಿ ಮೀಟಿಂಗ್ ಬಿ ಆನ್, ಅದಕ್ಕೆ ಮೊದಲು ಕೂಸು ಹುಟ್ಟಕ್ಕೆ ಮೊದಲು ಕುಲಾವಿ ವಲಸಿದ್ರಂತೆ ಅಂತ ಬೇಡ ಈಗ ಸದ್ಯಕ್ಕೆ. ಆಲ್ ರೈಟ್, ಇಬ್ಬರಿಗೂ ಥ್ಯಾಂಕ್ಸ್. ಮೇಡಮ್ ಶೋಭಾ ಕರಂದಾಜೆ ಭಾರತೀಯ ಜನತಾ ಪಕ್ಷದ ಸಂಸದೆ ಹಾಗೂ ಮುದ್ದನಮೇಗೌಡರು ಕಾಂಗ್ರೆಸ್ ಸಂಸದರು. ಈಗ ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀನಿ, ವಿರಾಮದಿಂದ ವಾಪಸ್ ಬರ್ತೀನಿ. ಈಗ ರಾಷ್ಟ್ರ ಮಟ್ಟದಲ್ಲಿ ಪ್ರಾರಂಭವಾಗಿರುವ ಮಗದೊಂದು ಯುದ್ಧ ಇದು, ಇವತ್ತು ಆರಂಭ ಆಗಿದೆ, ದೀರ್ಘಕಾಲ ನಡೆಯುತ್ತೆ. ಇದು ತಲಾಖ್ ವಿಚಾರದಲ್ಲಿ ಮುಸಲ್ಮಾನರಲ್ಲಿ ಆಚರಣೆಯಲ್ಲಿರೋ ತ್ರಿಪಲ್ ತಲಾಖ್ ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸಲ್ಲಿಸಿರೋ ಅರ್ಜಿಗೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಭಾರೀ ವಿರೋಧ ವ್ಯಕ್ತಪಡಿಸಿದೆ. ಸಂವಿಧಾನ ನಮಗೆ ಬದುಕಲು ಧಾರ್ಮಿಕ ಆಚರಣೆಗೆ ಅವಕಾಶ ನೀಡಿದೆ. ಭಾರತ ಬಹುಮುಖ ಸಂಸ್ಕೃತಿ ಹೊಂದಿರೋ ದೇಶ. ತ್ರಿಪಲ್ ತಲಾಖ್ ಸಂಬಂಧ ಜನಾಭಿಪ್ರಾಯ ಸಂಗ್ರಹಕ್ಕೆ ರಚಿಸಲಾಗಿರೋ ಸಮಿತಿ ಹಾಗೂ ಕಾನೂನು ಸಮಿತಿ ಪ್ರಶ್ನಾವಳಿಗಳನ್ನು ಬಹಿಷ್ಕರಿಸುತ್ತೇವೆ ಅಂತ ಮುಸ್ಲಿಂ ಕಾನೂನು ಮಂಡಳಿ ಬೆದರಿಕೆ ಒಡ್ಡಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿರೋ ಮಂಡಳಿ ಏಕರೂಪ ನಾಗರಿಕ ಸಂಹಿತೆ ಭಾರತಕ್ಕೆ ಒಪ್ಪಿತವಲ್ಲ ಅಂತಲೂ ಪ್ರತಿಪಾದಿಸಿದೆ. ಇಂತಹ ನೀತಿಗಳಿಂದ ಇಸ್ಲಾಂ ಕಾನೂನನ್ನು ಹತ್ತಿಕ್ಕಲು ಕೇಂದ್ರ ಮುಂದಾಗಿದೆ. ಮೋದಿ ಒಡೆದು ಆಳುವ ನೀತಿ ಅನುಸರಿಸ್ತಾ ಇದ್ದಾರೆ. ಆದರೆ ಮುಸ್ಲಿಮರ ಧಾರ್ಮಿಕ ಕಾನೂನಿನಲ್ಲಿ ಮೂಗು ತೂರಿಸಬೇಡಿ ಅಂತ ಮುಸ್ಲಿಂ ಕಾನೂನು ಮಂಡಳಿಯ ಹಜರತ್ ಮೌಲಾನಾ ವಾಲಿ ರೆಹಮಾನ್ ಎಚ್ಚರಿಸಿದ್ದಾರೆ. ಆದರೆ ತ್ರಿಪಲ್ ತಲಾಖ್ ನಿಷೇಧಕ್ಕೆ ತೆಲಂಗಾಣ ಆಂಧ್ರಪ್ರದೇಶ ಅಲ್ಪಸಂಖ್ಯಾತ ಸಮಿತಿ ಒಪ್ಪಿಗೆ ನೀಡಿದೆ. ಇನ್ನು ಈ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸಿ ಕೇಂದ್ರ ಸರ್ಕಾರ 45 ದಿನದಲ್ಲಿ ಸುಪ್ರೀಂಗೆ ವರದಿ ಸಲ್ಲಿಸಬೇಕಿದೆ. ಜಾ ತಕ್ ತಾಲ್ಲುಕ್ ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಕಾ ಹೈ, ಹಮ್ ಸಬ್ ಲೋಗೋ ಕಿ ಏಕ್ ರಾಯ ಹೈ, ಮುಖ್ತಲಿಫ್ ತಹಜೀಬೋ ಕೆ ಮಾನ್ನೆ ವಾಲೆ ರಹತೆ ಹೈ, ಅಲಗ್ ಅಲಗ್ ಕಲ್ಚರ್ ಹೈ ಉನ್ಕಾ, ಅಲಗ್ ಅಲಗ್ ರೀತ್ ರಿವಾಜ್ ಹೈ, ಸಭೋ ಕೋ ಖತಮ್ ಕರ್ಕೆ ಏಕ್ ಕಾನೂನ್ ಮೇ ಬಾಂಧನೆ ಕಿ ಕೋಶಿಶ್ ಇಂತಹಾಯಿ ನಾಮುನಾಸಿಬ್ ಹರಕತ್ ಹೈ. ಹಮ್ ಔರ್ ಆಪ್ ಔರ್ ಸಾರೇ ಲೋಗ್ ಇಸ್ ಮುಲ್ಕ್ ಮೇ ಏಕ್ ಅಗ್ರಿಮೆಂಟ್ ಕೆ ತಹತ್ ರಹ ರಹೆ ಹೈ. ಇನ್ನು ಇದೇ ವಿಚಾರವಾಗಿ ಇವತ್ತು
ನಮ್ಮ ಈ ಬಿಗ್ ಬುಲೆಟಿನ್ ಸ್ಟಾರ್ಟ್ ಆಗಕ್ಕೆ ಮೊದಲು ಒಂದು ಚೆಕ್ ಬಂದಿ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ರಾಧಾ ಹಿರೇಗೌಡರು ಇದೇ ವಿಚಾರವನ್ನು ಚರ್ಚೆ ಮಾಡಿದ್ರು. ಅಲ್ಲೂ ಒಂದಿಷ್ಟು ಚರ್ಚೆ ಝಲಕ್ಗಳು ಹೇಗಿದ್ವು ಅಂದ್ರೆ ಹೀಗೆ ಹಿಂದೆ ಎಲ್ಲ ಎಲ್ಲಾ ಧರ್ಮಗಳಲ್ಲೂ ಎರಡು ಮದುವೆ ಮೂರು ಮದುವೆ ಆಗತಕ್ಕಂಥದ್ದೆಲ್ಲ ನೋಡ್ಕೊಂಡ್ ಬಂದಿದ್ವಿ. ಹಿಂದೂ ಧರ್ಮಗಳಲ್ಲೂ ಕೂಡ ವಿಶೇಷವಾಗಿ ಇಲ್ಲ ಇಲ್ಲ ಒಂದ್ ಹೇಳ್ತೀನಿ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಹಿಂದೆ ನೋಡಿ ಹಿಂದೆ ಎಲ್ಲ ಎಲ್ಲಾ ಧರ್ಮಗಳಲ್ಲೂ ಮದುವೆಗಳು ಹಾಕೊಂಬೋದು. ಅದರಲ್ಲಿ ವಿಶೇಷವಾಗಿ ಇಸ್ಲಾಂ ಧರ್ಮದಲ್ಲಿ ಅವರ ಗ್ರಂಥದಲ್ಲಿ ಅದಕ್ಕೆ ಅವಕಾಶಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕು ಮದುವೆಗಳಾಗ್ಬೋದು ಅಂತ ಯಾರು ಅದರಲ್ಲಿ ನಾವು ಕಂಡಂಗೆ ರೈಟ್. ಬಹಳ ದೀರ್ಘಕಾಲ ಈ ಚರ್ಚೆ ನಡೆಯುತ್ತೆ ಈ ದೇಶದಲ್ಲಿ. ಒಂದಂತೂ ನಿಜ, ದೇಶದಲ್ಲಿ ಸಂವಿಧಾನ ಮೇಲೋ ಈ ನಂಬಿಕೆಗಳ ಮೇಲೋ ಇದೊಂದು ಇತ್ಯರ್ಥ ಆಗಿಬಿಟ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಗುತ್ತೆ. ಯಾವುದು ಫಸ್ಟ್ ಅನ್ನೋದು ಇತ್ಯರ್ಥ ಆಗಿಬಿಟ್ರೆ ಪ್ರಾಬ್ಲಮ್ ಈಸ್ ರಿಸಾಲ್ವ್ಡ್. ಸಂವಿಧಾನ ಆಗೋದಾದರೆ ಎಲ್ಲರಿಗೂ ಒಂದೇ ಆಗಬೇಕು. ಕಾನೂನುಗಳು ಅಂತಂದರೆ ಯಾವುದು, ಸಿವಿಲ್ ಕೋಡ್ ಇರ್ಬೋದು, ಸಾರಿ ಕ್ರಿಮಿನಲ್ ಕೋಡ್ ಇರ್ಬೋದು, ಬೇರೆ ಪೀನಲ್ ಕೋಡ್ಸ್ ಎಲ್ಲ ಇರ್ಬೋದು, ಒಂದೇ ಅನ್ನೋದಾದರೆ ಎಲ್ಲವೂ ಒಂದೇ. ಇದೊಂದು ಇತ್ಯರ್ಥ ಆದರೆ ಉಳಿದಿದ್ದ ಕತೆ ಮುಗೀತು. ನಂಬಿಕೆಗಳಿರ್ಬೋದು, ಮುದಿಗೆ ಅದನ್ನು ವೆಂಕಟೇಶ್ ಹೇಳ್ತಾ ಇದ್ರು, ಮೂರು ಮದುವೆ ಹಿಂದೂಗಳಲ್ಲಿ ಆಗಿದ್ರು ಅಂತ ಅದನ್ನು ಹೇಳೋಕ್ಕಾಗಲ್ಲ ಅವರು. ನೀವು ಅಕ್ರಮವಾಗಿ ಮೂರು ಮದುವೆ 36 ಮದುವೆ ಆಗ್ಬಿಟ್ಟು ನನ್ನ ಮದುವೆ ಆಗಿದ್ದೀನಿ ನಾನು ಆಗ್ತಾ ಇದ್ದೆ ಅಂದ್ರೆ ಕೇಳಲ್ಲ. ಅದನ್ನೀಗ ಅಲ್ಲಿ ಆಚಾರ ವಾಮನಾಚಾರ್ಯ ಹೇಳ್ತಿದ್ದಂಗೆ ಏನಾರು ಕರೆಕ್ಟಾಗಿ ಹೇಳಕ್ಕೆ ಹೋದ್ರೆ ಅವ್ರು ಕೇಸ್ ಹಾಕ್ಬಿಟ್ಟು ಒಳಗಾಗ್ತಾರ ಬೆಲೆ ಹಂಗಾಗಲ್ಲ. ಹಾಗಾಗಿ ಫಸ್ಟ್ ದಿಸ್ ಇಸ್ ಟು ಬಿ ಡಿಸೈಡೆಡ್. ಎರಡನೇದು, ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲೂ ಈ ಕೆಲವು ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಹಾಗಾದರೆ ಅಲ್ಲಿ ಹೇಗಾಯಿತು ಅನ್ನೋ ಪ್ರಶ್ನೆನ ಕೇಂದ್ರ ಸರ್ಕಾರ ಎತ್ತುತ್ತಾ ಇರೋದಿದೆಲ್ಲ. ಇದಕ್ಕೆ ಒಂದು ದೀರ್ಘ ಚರ್ಚೆ ನಡೀಬೇಕಿದು. ಇದು ನಾಳೆ ಬೆಳಿಗ್ಗೆ ಇತ್ಯರ್ಥ ಆಗಬಾರ್ದು. ದಟ್ ಇಸ್ ನಾಟ್ ಫೇರ್ ಆಲ್ಸೋ, ವೆರಿ ಇನ್ಕರೆಕ್ಟ್. ಅದು ಒಂದು 6 ತಿಂಗಳು, 1 ವರ್ಷ, 1.5 ವರ್ಷ, ಶತಮಾನಗಳಿಂದ ಪಾಲನೆ ಮಾಡಿಕೊಂಡು ಬಂದಿರೋದನ್ನು 1 ತಿಂಗಳ ಒಳಗಡೆ ನಾನು ಡಮಾರ್ ಅಂತ ಮಾಡಿಬಿಡ್ತೀನಿ ಅನ್ನೋದು ಅಷ್ಟು ಸೂಕ್ತನೂ ಅಲ್ಲ, ಸರಿನೂ ಅಲ್ಲ ಅದು. ಹಾಗಾಗಿ ಚರ್ಚೆ ನಡೀಲಿ. ಈ ಚರ್ಚೆಯಲ್ಲಿ ಬಹಳಷ್ಟು ಅಂಶಗಳು ಹೊರಕ್ಕೆ ಬರುತ್ತೆ. ಉದಾಹರಣೆಗೆ, ಮುಸ್ಲಿಂ ಹೆಣ್ಣು ಮಕ್ಕಳೇ ಟ್ರಿಪಲ್ ತಲಾಖ್ ಅನ್ನು ವಿರೋಧಿಸ್ತಾರೆ ಅಂತ ಒಂದು ಸರ್ವೆ ಹೇಳುತ್ತೆ. ಯಾಕಂದ್ರೆ ಆ ಹೆಣ್ಣು ಮಕ್ಕಳಿಗೂ ತಮ್ಮ ಜೀವನ ಭದ್ರತೆ ಬೇಕಲ್ಲ. ಅವ್ರು ಹೆಣ್ಣು ಹೆಣ್ಣೇ ತಾನೆ, ಮುಸ್ಲಿಮು ಇರ್ಬೋದು ಬಟ್ ಹೆಣ್ಣು ಹೆಣ್ಣೇ ತಾನೆ ಅದು. ಹಾಗಾಗಿ ಅಲ್ಲೊಂದಿದೆ. ಅಥವಾ ಇನ್ಯಾವುದೋ ಒಂದು ಬೇರೆ ವಿಚಾರದಲ್ಲಿ, ಯಾವುದೋ ಇನ್ನೊಂದು ಸಿವಿಲ್ ಯಾವುದರ ವಿಚಾರದಲ್ಲಿ ಇನ್ನೊಂದು ಯಾವುದೋ ನಂಬಿಕೆ ಇನ್ನೊಬ್ಬರು. ಲೆಟ್ ದೀಸ್ ಡಿಸ್ಕಷನ್ಸ್ ಕಮ್. ದಟ್ ಈಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ. ಅದಾದ ಮೇಲೆ ಅಂತಿಮವಾಗಿ ಒಳಿತು ಮತ್ತು ಕೆಡಕುಗಳನ್ನು ತೀರ್ಮಾನ ಮಾಡಲಿಕ್ಕೆ ಸಮಯ ಸಿಕ್ಕತ್ತೆ. ಈ ಡಿಸ್ಕಷನ್ಸ್ ನಡೀಬೇಕು. ನನಗೆ ಬೇಡ, ನಮಗೆ ಬೇಕು, ಯಾಕೆ ಬೇಡ, ಯಾಕೆ ಬೇಕು, ಇದು ಇತ್ಯರ್ಥ ಆಗಬೇಕು. ಹಾಗಾಗಿ ಲೆಟ್ ದಿಸ್ ಡಿಸ್ಕಷನ್ ಬಿ ಆನ್. ಒಂದು ದಿನ ಅದೊಂದು ಪಕ್ವವಾಗುತ್ತೆ. ಬೆಣ್ಣೆಯನ್ನು ಕಾಯಲಿಕ್ಕೆ ಇಟ್ಟ ತಕ್ಷಣ ತುಪ್ಪ ಬರಲ್ಲ, ಸ್ವಲ್ಪ ಹೊತ್ತು ಕಾಯಬೇಕು ತುಪ್ಪ ಬರೋಕ್ಕೆ, ಆಮೇಲೆ ತುಪ್ಪ ಆಗತ್ತೆ. ಹಿಂಗೆ ಬೆಣ್ಣೆ ಇಟ್ಟ ತಕ್ಷಣ ತುಪ್ಪನೇ ಆಗಿಲ್ಲ ಅಂತ ಹಿಂಗೆ ಬಗ್ಗೆ ನೋಡ್ಬಿಟ್ರೆ ಪಾತ್ರೆ ಒಳಕ್ಕೆ ತುಪ್ಪ ಬರಲ್ಲ. ಸಮುದ್ರ ಮಥನ ನಡೆದಾಗಲೂ ಅಮೃತ ಬಂದಿದ್ದು ಕೊನೆಯಲ್ಲೇ, ಹಾಲ ಹಾಲಾನೇ ಮೊದಲು ಬಂದಿದ್ದು. ಹಾಗಾಗಿ ಏನೇನು ಬರುತ್ತೆ ಎಲ್ಲ ಬರಲಿ, ನೋಡೋಣ. ಮುಂಬರುವ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿರುವಂತೆ ರಾಜಕೀಯ ಪಕ್ಷಗಳು ರಾಮಮಂದಿರ ವಿಚಾರವನ್ನು ಕೂಡ ಅಕಾಡೆ ಕೇಳಿಸ್ತಾ ಇವೆ. ಬಿಜೆಪಿಗೆ ಶಿವಸೇನೆ ಹೇಳ್ತಿದೆ ಇದು ಸರಿಯಾದ ಟೈಮು ಕಟ್ಟಕ್ಕೆ ನೀವು ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಮಮಂದಿರ ಕಟ್ಟಕ್ಕಿಂತ ಸುಬ್ರಹ್ಮಣ್ಯಂ ಸ್ವಾಮಿ ಕೂಡ ಅದೇ ಮಾತಾಡ್ತಿದ್ದಾರೆ. ಆದರೆ ಬಿಜೆಪಿಯವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಮಧ್ಯೆ ಪಾಕಿಸ್ತಾನದ ಮೇಲೆ ನಡೆದ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ದೇಶದಲ್ಲಿ ರಾಜಕೀಯ ಕೆಸರಾಟ ತೀವ್ರಗೊಂಡಿದೆ. ದಾಳಿ ಬಗ್ಗೆ ಸಾಕ್ಷ್ಯದ ಪರ ವಿರೋಧ ಚರ್ಚೆ ನಡೆದಿದೆ. ಆದರೆ ಈ ಮಾಹಿತಿಯನ್ನು ನಾವು ಗೌಪ್ಯವಾಗಿ ಇಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಪೋಸ್ಟ್ ಕೊಡ್ತಿದ್ರು, ಸೈನಿಕರಿಗೆ ಅವಮಾನ ಮಾಡ್ತಿದ್ದೆ ಅಂತ ಕಲಬುರಗಿಯಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಾಕ್ಪ್ರಹಾರ ಮಾಡಿದ್ದಾರೆ. ಅದಲ್ಲ, ಬಿಕಾಸ್ ಆ ಮಾಹಿತಿಯನ್ನು ಕೊಡಬೇಕಾಗಿಲ್ಲ. ಆ್ಯಕ್ಚುಯಲಾಗಿ ಹೇಳಬೇಕು ಅಂದರೆ ಭಾರತದ ಮೇಲೆ ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೆ ಪಾಕಿಸ್ತಾನ ಮಾತ್ರ ಹನಿ ಟ್ರ್ಯಾಪ್ನಂತಹ ಕುತಂತ್ರಗಳನ್ನು ಹೆಣಿತಾ ಇದೆಯಂತೆ. 1,000 ಸೇನಾಧಿಕಾರಿಗಳನ್ನು ಗುರುತಿಸಿಕೊಂಡು ಈ ಕುತಂತ್ರವನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಡಲಿ, ಯಾರು ದುರ್ಬಲ ಮನಸ್ಸಿನವರಿದ್ದರೆ ಸಿಗಾಕೋತಾರೆ. ಏನೀಗ ನಮ್ಮ ಮುಜಾಹಿದ್ದೀನ್ಗಳಿಗೆ ದಾಳಿ ಮಾಡಲು ಅವಕಾಶ ಕೊಡಿ, ಭಾರತವನ್ನು ಎರೆಹುಳು ಥರ ಹೊಸಕಿ ಹಾಕ್ತೀವಿ ಅಂತ ಅವನೊಬ್ಬ ಪಟಿಂಗ ಯೂಸ್ಲೆಸ್ ಫೆಲೋ ಕೋತಿ ಮನುಷ್ಯನಾಗಿ ಕೋತಿ ರೂಪದಲ್ಲಿ ಕುಳಿತುಕೊಂಡಿರುವಂತಹ ಉತ್ತರ ಕುಮಾರನ ಪೌರುಷವನ್ನು ಅವನೊಬ್ಬ ಹಫೀಸ್ ಸಯೀದ್ ಹೇಳಿದ್ದಾರೆ. ಈಗ ಆದರೆ ರಷ್ಯಾದ ಪುಟಿನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಆಧುನಿಕ ಶಸ್ತ್ರಾಸ್ತ್ರ ಹಾಗೂ ರಕ್ಷಣಾ ತಂತ್ರಜ್ಞಾನ ಭಾರತಕ್ಕೆ ಪೂರೈಸಿದಲ್ಲಿ ನಾವು ಮುಂದೆ ಇರ್ತೀವಿ, ಸ್ವಯಂ ರಕ್ಷಣೆಯ ಹಕ್ಕು ನಿಮಗಿದೆ ಅಂತ. ಅತ್ತ ಅಮೆರಿಕಾ ಕೂಡ ಪಾಕಿಸ್ತಾನಕ್ಕೆ ಭಾರತ ಪಾಠ ಹೇಳ್ತಿದೆ, ನೀವು ಫಸ್ಟ್ ಇಂಡಿಯಾನವ್ರ ಮೇಲೆ ಮಾಡೋ ಕೆಲಸ ಕಿತಾಪತಿ ಎಲ್ಲ ಬಿಟ್ಬಿಟ್ಟು ಮೀಡಿಯಾನವ್ರನ್ನ ಹತ್ತಿಕ್ಕೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಫಸ್ಟ್ ನಿಮ್ಮ ಒಳಗಡೆ ಇರೋ ಉಗ್ರನ್ನ ನಿಯಂತ್ರಣ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ. ಇನ್ನೂ ಒಂದು ವಿರಾಮಕ್ಕೆ ಹೋಗ್ತೀವಿ, ವಿರಾಮದಿಂದ ವಾಪಸ್ ಬರ್ತೀವಿ. ಆದರೆ ಈ ಸರ್ಜಿಕಲ್ ಸ್ಟ್ರೈಕ್ ಇನ್ನಷ್ಟು ದಿನ ಚರ್ಚೆಗೊಳಪಡುತ್ತೆ. ಬಹುಶಃ ಭಾರತೀಯ ಜನತಾ ಪಕ್ಷವು ಈ ಚರ್ಚೆ ನಡೀಲಿ ಅಂತಲೇ ಬಿಡುತ್ತೆ. ಹೆಚ್ಚು ಹೆಚ್ಚು ಕಾಂಗ್ರೆಸ್ ಈ ಇದನ್ನು ಚರ್ಚೆಗೆ ಒಳಪಡಿಸಿದಷ್ಟು ಉತ್ತರ ಪ್ರದೇಶದಲ್ಲಿ ಏನಾಗಬಹುದು ಅನ್ನೋದು, ಉತ್ತರ ಪ್ರದೇಶನೇ ಎಲ್ಲರ ದೃಷ್ಟಿ, ಪಂಜಾಬ್ ಮತ್ತು ಉತ್ತರ ಪ್ರದೇಶನೇ ಎಲ್ಲರ ದೃಷ್ಟಿನಲ್ಲೂ ಇರೋದು, ಯಾರು ಏನೇ ಹೇಳಿದ್ರು ಅಲ್ಟಿಮೇಟ್ಲಿ ಅಲ್ಲಿಗೆ ಹೋಗಿ ನಿಂತ್ಕೋತಾ ಇದೆ. ಈಗ ಅದು ನಿನ್ನೆ ಬಂದಿರುವ ಪ್ರಾಥಮಿಕ ಯಾವುದೋ ಒಂದು ಸರ್ವೆ ಒಂದು ಸಣ್ಣ ಇಂಡಿಕೇಷನನ್ನು ಕಾಂಗ್ರೆಸ್ ಕೊಡ್ತಾ ಇದೆ. ಕಾಂಗ್ರೆಸ್ಗೆ BSP SP ಬಿಟ್ಬಿಡಿ, ಅವ್ರು ಲೋಕಲ್ ಅವರೇನೋ ಮಾಡ್ಕೋತಾರವರು, ಕಾಂಗ್ರೆಸ್ ಕೊಡ್ತಾ ಇದೆ. ಸಂವೇರ್ ಕಾಂಗ್ರೆಸ್ ಸ್ವಲ್ಪ ಇನ್ನೂ ಒಂಚೂರು ಬೆಟರ್ ಆಲೋಚನೆ ಮಾಡೋದು ಒಳ್ಳೇದು, ಬೇರೆ ಏನಾದರೂ ಬೆಟರ್ ಆಲೋಚನೆ ಮಾಡೋದು ಒಳ್ಳೇದು. ನರೇಂದ್ರ ಮೋದಿ ಅವರು ಬರೀ ಮಾತಾಡ್ತಾ ಇದ್ದಾರೆ, ಯಾವ ಕೆಲಸ ಮಾಡಿದ್ದಾರೆ ತೋರಿಸ್ರಿ ಅಂತ ಬೇಕಾದ್ರೆ ಕ್ಯಾಂಪೇನ್ ಮಾಡಿ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅದನ್ನು ಡಿಫೆಂಡ್ ಮಾಡ್ಕೋತಾರೆ, ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಬಾರೀ ಭಾಷಣ ರೀ ಈ ಮನುಷ್ಯಂದ, ಕ್ಯಾನ್ವಸ್ ಮಾಡಿ ಪರ್ಫೆಕ್ಟ್ ಅಂತಂದ್ರೆ, ಪರ್ಫೆಕ್ಟ್ ಅಂದರೆ ಜನ ಹೆಂಗೆ ನೋಡಬೇಕೋ ಹಂಗೆ ನೋಡ್ತಾರೆ. ಯಾವ ಕೆಲಸ ಆಗಿದೆ ನಮ್ಮ ಟೈಮಲ್ಲಿ, ಏನೇನು ಕೆಲಸ ಆಗಿತ್ತು, RTI ತಂದ್ವಿ, ರೈಟ್ ಟು ಇನ್ಫಾರ್ಮೇಷನ್ ತಂದ್ವಿ, RTE ತಂದ್ವಿ, ರೋಜ್ಗಾರ್ ಯೋಜನೆ ತಂದ್ವಿ, ಇನ್ಯಾವುದೋ ಒಂದು ಫುಡ್ ಸೆಕ್ಯೂರಿಟಿ ತಂದ್ವಿ, ಅದು ತಂದ್ವಿ ಇದು ತಂದ್ವಿ ಅಂತ ಹೇಳಿ ಜನ ಹೆಂಗೆ ರಿಸೀವ್ ಮಾಡ್ತಾರೆ ನೋಡೋದು. ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ದ್ಯಾಟ್ಸ್ ಬೆಟರ್. ಇದು ಸ್ವಲ್ಪ ಸೆನ್ಸಿಟಿವ್ಲಿ ಆಚೆ ಹೋಗ್ತಾ ಇದೆ, ಇದು ರಾಂಗ್ ಕೇಸ್ ಆಗುತ್ತೆ ಅನ್ಸತ್ತೆ. ಅವ್ರು ನಮಗಿಂತ ಬುದ್ಧಿವಂತರು ಇರ್ತಾರೆ ರಾಜಕಾರಣದಲ್ಲಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದರ ಮೇಲೆ ಒಂದು ಇದೇ ಥರ ಬರ್ತಾ ಇರುತ್ತೆ. ಆಯಿತು, ಒಬ್ಬರದ್ದು ಪರಮೇಶ್ವರ್ ನಾಯಕ್ ಆಯಿತು, ಆಮೇಲೆ ಜಾರ್ಜ್ ಕತೆ ಆಯಿತು, ಅವ್ರು ಏನೋ ಎಸ್ಕೇಪ್ ಆಗಿ ಮಂತ್ರಿನೂ ಆಗಾಯಿತು. ಈಗ ಹಾಸನದ ಜಿಲ್ಲಾ ಉಸ್ತುವಾರಿ ಮಂಜು ಅವ್ರದ್ದು ಬಾಳಿಕೆ ಮಾಡಿದ್ದಾರಂತೆ. ಪಶುವೈದ್ಯಕೀಯ ಇಲಾಖೆ ಉಪನಿರ್ದೇಶಕ ಮೋಹನ್ ದಾಸನ್ ಅವರಿಗೆ ಮಿನಿಸ್ಟರ್ 7ನೇ ತಾರೀಕು ಯಾವುದೋ ಮೊಬೈಲ್ನಲ್ಲಿ ಧಮಕಿ ಹಾಕಿದ್ದಾರೆ, ನೀವು ಹಣೆ ಪಡಿತೀರಿ, ದಾಖಲೆ ಇದೆ ನನ್ನ ಹತ್ರ, ತಿದ್ದುಗಳದೈತೆ, ದೂರ ದೂರ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ. ಈಗ ಆಡಿಯೋ ರಿಲೀಸ್ ಆಯಿತು, ಇವರ ಬೆದರಿಕೆಯಿಂದ ಮೋಹನ್ ದಾಸ್ ಅವರು ಸ್ವಯಂ ನಿವೃತ್ತಿನೇ ಪಡ್ಕೊಂಬಿಟ್ರಂತೆ. ಅವರು ಕಾಕತಾಳಿಯ ಥರನೇ ಅದು ಆಗಿರೋದು, ಶಾಸಕ HS ಪ್ರಕಾಶ್ JDS ಅವರ ಸಂಬಂಧಿ, ಸೋದರ ಆ್ಯಕ್ಚುಯಲಾಗಿ ಹೇಳಬೇಕು ಅಂದರೆ. ಹಾಗಾಗಿ ಈಗ ಹಾಸನದಲ್ಲಿ JDS ವರ್ಸಸ್ ಕಾಂಗ್ರೆಸ್ ಹೋರಾಟ ಮತ್ತಷ್ಟು ಬಿಗಿಯಾಯಿತು. ಗೊತ್ತಾಗ್ಲಿಲ್ಲ ಮೋಹನ್ ದಾಸ್ ಸರ್ ಮಾತಾಡೋದು, ಹಾಸನ್ ಹೇಳಿ. ಮೋಹನ್ ದಾಸ್ ಗೆ ನಾನು ಮಾತಾಡ್ತಿರೋದು, ನನ್ಗೆ ಗೊತ್ತಿಲ್ಲ ಮೋಹನ್ ದಾಸ್ ಅಂತ. ಹೌದು ಸರ್, ನಿಮ್ ನಂಬರ್ಗೆ ನಾನೇ ಮಾಡಿರೋದಪ್ಪ, ನೀನೆಲ್ಲ ಮಾಡ್ತಾರ ಸರ್. ಕಂಪ್ಲೇಂಟ್ ಇದೆ. ಹ್ಮ್ ಸರ್, ನಾನು ಒಂದ್ ವಾರ ಇಟ್ಕೊತೀನಿ. ಹ್ಮ್ ಸರ್, ನೀನು ಬದಲಾವಣೆ ಆಗದೆ ಇದ್ರೆ ನಾನು ನೋಡಪ್ಪ ಹಾಕಿ ಸರ್. ನಿನ್ನೆ ನಾನು ಅಲ್ಲೇ ಇದ್ದೆ ಸರ್, ಬೆಂಗಳೂರಲ್ಲೇ ಇದ್ದೆ ಸರ್ ನಿನ್ನೆ. ನನ್ಗೆ ನೀನು ಕಾನ್ಫರೆನ್ಸ್ ಬಂದಿದ್ಯಾಪ್ಪ ಅಲ್ಲಿಗೆ. ಹೌದು ಸರ್. ಕಂಪ್ಲೇಂಟ್ ಮಾಡೋದು ಹೇಳಿ ಅಂದ್ರೆ, ನೀವು ಟ್ರೀಟ್ಮೆಂಟ್ ಮಾಡೋದು ದಂಗ. ನೀವು ಫಾದರ್ ಆಫೀಸರ ಇಲ್ಲ ಫಾರ್ಮರ? ನಿಮ್ ತಂದೆ ಫಾದರ್ ಆಫೀಸರ ಇಲ್ಲ ರೈತರಪ್ಪ? ಸರ್, ತಂದೆ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು, ಅಣ್ಣ ಅಪ್ಪ ಮಗ ನಾನು, ಅದಕ್ಕೆ ಸ್ವಲ್ಪ ಜಾಸ್ತಿ ಕಂಪ್ಲೇಂಟ್ ಇದೆ. ದೂರಕ್ಕೆ ಹಾಕ್ತೀನಿ ಅಷ್ಟೇ ನಾನು. ಸರಿ ಸರ್, ನೀನು ಬದಲಾವಣೆ ನಾನು ನಿರೀಕ್ಷಣೆ ಮಾಡ್ತೀನಿ, ಇದ್ರೆ ದೂರಕ್ಕೆ ಹಾಕ್ತೀನಿ. ಐ ಆಮ್ ಗಿವಿಂಗ್ 1 month ಟೈಮ್. ಓಕೆ. ನಿಮ್ಮ ಮೇಲೆ ಅಲಿಗೇಷನ್ ಫಸ್ಟ್ ಪಾಯಿಂಟೆಡ್. ಅದಕ್ಕೆ ಸರ್, ನಾನು ಇದರ ಮೋಹನ್ ದಾಸ್ ಅಂತ ಹೇಳಿ ಬೇರೆ ಯಾರಿಗೋ ಮಾಡ್ಲಿಕ್ಕೆ ಹೋಗಿ ನನಗೆ ಫೋನ್ ಮಾಡಿರ್ಬೋದು ಅಂತ ಹೇಳಿದೆ. ಇದಕ್ಕೆಲ್ಲ ಮಾತೆ ಇಂಜೆಕ್ಷನ್ಗೆ ದುಡ್ಡು ತಾಂತ ಇದ್ರೆ ಫೋಟೋ ಇದೆ, ನಾನು ಆ ಥರ ಅದು ಮಾಡಿಲ್ಲ. ಆಮೇಲೆ ಯಾರು ನಿಮಗೆ ಎಲಿಗೇಷನ್ ಮಾಡಿರೋದು ಯಾರು ಅಂತ ಕೇಳಿದೆ. ಏ, ನಾನು ಹೇಳ್ಬಿಟ್ಟು ನಾಳೆ ಬುಕ್ ಮಾಡ್ಕೊಬಿಡ್ತೀರ, ಇದು ನೀವು ಬದಲಾವಣೆ ಬೇಕು. ಬದಲಾವಣೆ ಆಗದೆ ನಾನು ದೂರಕ್ಕೆ ಹೊರೋಣ. ಆರೋಪ ಅದು ಸುಳ್ಳದು, ಬೇಕಾದ್ರೆ ಅವ್ರು ಇವತ್ತು ಬೇಕಾದ್ರೆ ಪ್ರೂವ್ ಮಾಡ್ಬೋದು ನನ್ನ ಮೇಲೆ ಫೋಟೋ ಇದ್ರೆ. ಧಮಕಿ ಹಾಕೋದು ಒಳ್ಳೇದಲ್ಲ. ಮಂತ್ರಿಗಳು ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ಎಲ್ಲ ಶಾಸಕರು ವಿಶ್ವಾಸಕ್ಕೆ ತಗೊಳ್ಳಿ. ನಿಮ್ಮೇನು ದುಡ್ಡು ಹೊಡಿತೆ ಇದ್ರೆ ಮಾಡಿ, ಸಸ್ಪೆಂಡ್ ಮಾಡಿ ಕ್ರಮ ತಾಳಿ. ಅವ್ನು ದುಡ್ಡು ಹೊಡಿತೆ ಇದ್ರೆ ಅದು ಬಿಟ್ಟು ನೀನು ನಿಂತ
ಸಿ ಫಸ್ಟ್ ಆಫ್ ಆಲ್ ಮಿನಿಸ್ಟ್ರಿಗೆ ದೂರು ಬಂದಿದ್ದರೆ ಅವರು ಫೋನ್ ಮಾಡಿ ನಾನು ರಿಪೇರಿ ಮಾಡ್ಕೋಬೇಕು ಬಂದಿನಿ ಅಂತ ಹೇಳಿದ್ರು ಅದು ಕ್ರಮ ತಗೊಂಬಿಡ್ಬೇಕು ಕ್ರಮನ ಕ್ರಮ ಬಿಡಲೇಬಾರ್ದು. ನಂಬರ್ ಟು, ಆಫೀಸರ್ಗೆ ನಾನು ಮಾಡಿಲ್ಲ ಅಂತಂದರೆ ಆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾಗ ಆಫೀಸರು ಒಂದು ಸರಿನೂ ಹೇಳಲಿಲ್ಲ ನಾನು ಮಾಡಿದರೆ ಯಾವ ಕ್ರಮನಾದ್ರೂ ತೊಗೊಳ್ಳಿ ನೇಣಾಕೋದ್ರ ಸಮೇತ ಅಂತ ಹೇಳಬೇಕಾಗಿತ್ತು. ಈಗ ನಮಗೆ ಯಾರು ಬಂದು ಹೇಳಿದ್ರೆ ಏನು ಹೇಳ್ತೀವಿ ಉತ್ತರ? ಕಪಾಳಕ್ಕೆ ಹಾಕ್ತೀವಿ ನಾಲ್ಕು ಅಂತ ಹೇಳ್ತೀವಿ ಏನಾರು ಹೇಳಕ್ಕೆ ಬಂದರೆ. ಆ ಧೈರ್ಯನ ಅಧಿಕಾರಿನೂ ಎಕ್ಸಿಬಿಟ್ ಮಾಡಬೇಕಿಂತ. ಅದರಲ್ಲಿ ಪ್ರಾಬ್ಲಮ್ ಈಸ್ ಇವರು ಎಕ್ಸಿಬಿಟ್ ಮಾಡಲ್ಲ, ಅವರು ಮಾಡಲ್ಲ, ಅಲ್ಟಿಮೇಟ್ಲಿ ಅದು ಪೊಲಿಟಿಕ್ಸ್ಗೆ ಎಂಡ್ ಆಗುತ್ತೆ. ಹಾಸನದ ಮಗದೊಂದು ಮುಖ. ಮುಂದಕ್ಕೆ ಹೋಗೋಣ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟ್ರಾಫಿಕ್ ಫ್ರೀ ಸಂಪರ್ಕ ಕಲ್ಪಿಸುವ ವಿಧಾನಸೌಧ ಬಳಿಯ ಚಾಲುಕ್ಯ ಸರ್ಕಲ್ನಿಂದ ಹೆಬ್ಬಾಳ ಫ್ಲೈಓವರ್ವರೆಗಿನ ಸ್ಟೀಲ್ ಬ್ರಿಡ್ಜ್ ವಿವಾದಕ್ಕೆ ಈಡಾಗಿದೆ. 6.7 ಕಿಲೋಮೀಟರ್ ದೂರದ ಯೋಜನೆಗೆ 1879 ಕೋಟಿ ಖರ್ಚಾಗ್ತಾ ಇದೆ. ಇಲ್ಲಿ 800 ಹೆಚ್ಚು ಮರಗಳನ್ನು ಇದಕ್ಕೆ ಆಹುತಿ ಪಡಿತಾ ಇರೋದಕ್ಕೆ ಬೆಂಗಳೂರಿಗರು ವಿರೋಧಕ್ಕೆ ಕಾರಣ ಆಗಿದೆ. ಅಂದಾಜು ವೆಚ್ಚ 1339 ಕೋಟಿ ಇತ್ತು, ಈಗ ಅದು 1879 ಕೋಟಿಗೆ ಏರ್ತಾ ಇದೆ. ಇದರಲ್ಲಿ ಏನೋ ಡೀಲಿಂಗ್ ನಡೀತಾ ಇದೆ ತರಾತುರಿಯಲ್ಲಿ ಮಾಡೋದನ್ನು ನೋಡಿದರೆ ಅಂತ ಸಂಶಯ ಕೂಡ ಪ್ರತಿಪಕ್ಷಗಳು ವ್ಯಕ್ತಪಡಿಸಿವೆ. ರೈಟ, ಪ್ರತಿಪಕ್ಷಗಳ ಸಂಶಯಗಳನ್ನು ಪ್ರೂವ್ ಮಾಡಬೇಕಾದ ಸಮಯ ಬಂದರೂ ಬರ್ಬೋದು. 6.7 ಕಿಲೋಮೀಟರ್ ನಿಮ್ಮ ಗಮನಕ್ಕೆ ಪ್ರಾಥಮಿಕ ಮಾಹಿತಿಗಳನ್ನು ಇವತ್ತು ಮುಂದಿಡ್ತೀವಿ, ಮುಂದೆ ಕೈಗೆ ಎತ್ಕೋತೀವಿ. ಗ್ಯಾರಂಟಿ ಮಹಾ ದರೋಡೆ ಕುರಿತಂತೆ ಆಗ್ತಾ ಇದೆ, ಅನುಮಾನ ಇದೆ. 6.7 ಕಿಲೋಮೀಟರ್ ಅಂದರೆ 6,700 ಮೀಟರ್. 6,700 ಮೀಟರ್ನ 1879 ಕೋಟಿ ರೂಪಾಯಿಗೆ ನಿಗದಿ ಮಾಡುವುದಾದರೆ ಅಲ್ಲೇ ಮುಗಿದರೆ ಎಸ್ಕಲೇಷನ್ ಬರದಿದ್ದರೆ ಒಂದು ಮೀಟರ್ಗೆ ಅಂದರೆ ದಾಪು ಕಾಲನ್ನು ಒಬ್ಬ ಮನುಷ್ಯ ಇಟ್ಟರೆ 1 ಮೀಟರ್ ಅಷ್ಟೇ. ಅದಕ್ಕೆ 2.8 ಕೋಟಿ, 1 ಮೀಟರ್ ಕಾಲಿಡುವ ಬ್ರಿಡ್ಜಿಗೆ 2.8 ಕೋಟಿ. ನನ್ನ ಲೆಕ್ಕಾಚಾರದಲ್ಲಿ ಬ್ರಾಸ್ ಲೋಹ, ಬ್ರಾಸ್ ಕಂಚು ಅದರಲ್ಲಿ ಮಾಡಿಸಿದ್ರು ಆ ಕಾಸ್ಟ್ ಆಗಲ್ಲ ಅಂತ ನನ್ನ ಲೆಕ್ಕಾಚಾರ ಅದು. 6.7 ಕಿಲೋಮೀಟರ್ಗೆ ಇದು ಕಬ್ಬಿಣದ ರೇಟ್ ಇಳಿದಿದೆ. ನಾನು ಇಂಜಿನಿಯರ್ಗಳ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 ಅಡಿ ಥಿಕ್ನೆಸ್ದು ಗೋಡೆ ಕಟ್ಟಿದ್ರು ಆ ಕಾಸ್ಟ್ ಬರಲ್ಲ ಕಬ್ಬಿಣಕ್ಕೆ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಸಿಂಪ್ಲಿ ಅಂಡರ್ಸ್ಟ್ಯಾಂಡ್ ಇಟ್ ಅಪಿಯರ್ಸ್ ಟು ಬಿ ಎ ಕಂಪ್ಲೀಟ್ ಡಿಸಾಸ್ಟರ್ ಬೆಂಗಳೂರು ಮೇಲೆ ಇವ್ರು ಮಾಡ್ತಾರೆ. ಭೂಮಿ ಜಮೀನು ಏನಾದ್ರು ಅಟ್ಲೀಸ್ಟ್ ಸ್ವಾಧೀನದ ಕಾಸಿದೆಯಾ ಅಂತಂದ್ರೆ ಇಲ್ಲ, ಇರೋದು 2 ಎಕರೆ ಇದ್ದಂಗಿದೆ. ಅದರಲ್ಲಿ 1 ಎಕರೆ ಸರ್ಕಾರಿ, 1 ಎಕರೆ ಖಾಸಗಿ. ಖಾಸಗಿ ಅವರಿಗೆ 1:2 ದುಡ್ಡು ಕೊಟ್ಟರೆ ಸಾಕು, ಬಿಕಾಸ್ ಕಾರ್ಪೊರೇಷನ್ ಲಿಮಿಟ್ ಒಳಗಡೆ ಇದ್ದಾರೆ. ಕಾರ್ಪೊರೇಷನ್ ಬಿಟ್ಟು ಹೊರಗಡೆ ಇದ್ದಿದ್ರೆ 2013 ಭೂಸ್ವಾಧೀನ ಕಾಯ್ದೆಗಳ ಪ್ರಕಾರ 4 ಪಟ್ಟು ಕೊಡಬೇಕಾಗಿತ್ತು. 1 ಪಟ್ಟು ಇದು 2 ಪಟ್ಟು ಕೊಡಬೇಕಾಗಿರೋದು, 1+1 ಅಷ್ಟೇ. ಹೀಗಿದ್ದಾಗ ಯಾಕೆ ಈ ಕಾಸ್ಟ್ ಬಂತು ಅನ್ನೋದನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸರಿ, ವಿತ್ ಡ್ಯಾಟಾ, ವಿತ್ ಕನ್ಸಂಪ್ಷನ್ ಆಫ್ ಸ್ಟೀಲ್, ಹೌ ಮಚ್ ಸ್ಟೀಲ್, ಎಷ್ಟು ಯಾವ ಸ್ಟೀಲ್, ಡಿಸೈನ್ ಏನು, ಕನ್ಸಂಪ್ಷನ್ ಏನು, ಎಲ್ಲ ಬರಬೇಕು. ಪ್ಲಸ್ 4 ಲೇನ್ 7.5 ಮೀಟರ್ಸ್ ಅನ್ನ ಐದರ್ ಸೈಡ್ ಮಾಡ್ತಾ ಇದ್ದೀರಿ, 6 ಲೇನು ಅಲ್ಲ. ಅಂದರೆ ಅರ್ಥ, ನಿಮ್ಮ ಈ ಪ್ರಾಜೆಕ್ಟು ಮೆಟ್ರೋ ಪ್ರಾಜೆಕ್ಟ್ಗಿಂತ 1 ಕಿಲೋಮೀಟರ್ ಕಾಸ್ಟ್ಲಿ ಇದ್ದಂಗಿದೆ. ನಿಮ್ಮ ಈ ಪ್ರಾಜೆಕ್ಟು ಬೆಂಗಳೂರಿಗೆ ಇಂದ ವಿಮಾನ ನಿಲ್ದಾಣಕ್ಕೆ ಹಾಕಿರುವಂತಹ ಮೇಲ್ಸೇತುವೆ ಪ್ರಾಜೆಕ್ಟ್ಗಿಂತ ಕಾಸ್ಟ್ಲಿ ಇದ್ದಂಗಿದೆ. ನಿಮ್ಮ ಈ ಪ್ರಾಜೆಕ್ಟು ಮೆಟ್ರೋನವರು ಅಂಡರ್ಗ್ರೌಂಡಲ್ಲಿ ಹೋಗಿದಾರಲ್ಲ, ಅದಕ್ಕಿಂತ ಕಾಸ್ಟ್ಲಿ ಇದ್ದಂಗಿದೆ. ವಿ ವಿಲ್ ಚೆಕ್ ಬ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್. ಕಾಂಗ್ರೆಸ್ ಆ ಥರದಲ್ಲಿ ಹೋಗಿ ತಗಲಾಕ್ಕೊಳ್ಳೋ ಸರ್ವಲಕ್ಷಣ ಬರೋಣ. ಆಮೇಲೆ ಬಿ ಎಸ್ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಗುದ್ದಾಟ ವಿಚಾರಕ್ಕೆ ಬ್ರೇಕ್ ಹಾಕಲು ಆರ್ಎಸ್ಎಸ್ ಮುಖಂಡರ ಮಧ್ಯಸ್ಥಿಕೆ ನಡೀತಾ ಇದೆಯಂತೆ. ಮುಖಂಡರೆಲ್ಲ ಸೂಚಿಸಿದ್ದಾರೆ, ಸಂಧಾನ ಯತ್ನ ನಡೀತಾ ಇದೆ. ಬೆಂಗಳೂರಿನಲ್ಲಿ ರಹಸ್ಯವಾಗಿ ನಡೀಬಹುದು ಅನ್ನೋದು ನಮ್ಮ ವರದಿಗಾರರ ಮಾಹಿತಿ. ಗುದ್ದಾಟಕ್ಕೆ ತೆರೆ ಬೀಳುತ್ತಾ ಇಲ್ವಾ? ಯಾಕಂದರೆ ಈಗಾಗಲೇ ಒಂದ್ಸರಿ ಒಬ್ರಿಗೊಬ್ಬರು ತಟ್ಟೆಗೆ ತಿಂಡಿ ಹಾಕೊಂಡು ಆಗಿದೆ, ಇನ್ನೊಂದ್ಸರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಆಲ್ ರೈಟ್, ಅದು ಅವ್ರಿಗೆ ಬಿಟ್ಟಿತ್ತು. ಶ್ರೀನಿವಾಸ್ ಪ್ರಸಾದ್ಗೆ ಸಿಎಂ ಅಗೌರವ ತೋರಿದ್ದಾರೆ, ಇದರಿಂದ ಮತ್ತೊಂದು ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಪಕ್ಷ ತ್ಯಜಿಸುತ್ತಿದ್ದಾರೆ. ಹೀಗಾಗಿ ಯಡಿಯೂರಪ್ಪ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ನಿರಂತರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ದಿನದಲ್ಲಿ ಅವರು ಬಿಜೆಪಿ ಸೇರೋ ವಿಶ್ವಾಸ ಇದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದರು, 4-5 ತಿಂಗಳಲ್ಲಿ ಬಹಳಷ್ಟು ಜನ ನಾಯಕರು ಬಿಜೆಪಿ ಸೇರ್ತಾರೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಕೂಡ ಸೇರ್ತಾರೆ. ಯಡಿಯೂರಪ್ಪ ಸಹ ನಾನು ಶ್ರೀನಿವಾಸ್ ಪ್ರಸಾದ್ ಜೊತೆ ಮಾತಾಡಿದ್ದೇನೆ ಅಂದರು. ಸಿದ್ದರಾಮಯ್ಯನವರು ಮಾತ್ರ ನೋ ಕಾಮೆಂಟ್ಸ್ ಅಂತಿದ್ದಾರೆ. ಒಂದು ರೀತಿ ಕಾಂಗ್ರೆಸ್ ಎಸ್ಪೆಷಲಿ ಸಿದ್ದರಾಮಯ್ಯನವರು ಅವ್ರನ್ನ ತೆಗೆಯುವಂಥ ಸಂದರ್ಭದಲ್ಲಿ ಭಾಳ ಅಗೌರವದಿಂದ ನಡೆಸ್ಕೊಂಡಿದ್ದಾರೆ. ಇದೆಲ್ಲ ಅವ್ರ ಮನಸ್ಸಿಗೆ ನೋವಾಗಿದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರು ಅವ್ರ ಜೊತೆ ನಿರಂತರವಾದಂಥ ಸಂಪರ್ಕ ಇಟ್ಕೊಂಡಿದ್ದಾರೆ, ಮಾತುಕತೆ ನಡೀತಾ ಇದೆ. ಸೊ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಬಿಜೆಪಿಗೆ ಬರ್ತಾರೆ ಅನ್ನೋ ಪೂರ್ತಿ ವಿಶ್ವಾಸ ನಮಗಿದೆ. ಎಲ್ಲರೂ ನಮ್ಮ ಜೊತೆ ಬರ್ತಾರೆ.
ರೈತನೊಬ್ಬ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸುವ ದೃಶ್ಯಕ್ಕಾಗಿ ರಿಹರ್ಸಲ್ ಮಾಡಿಸಿದ ವಿಷಯವಾಗಿ ಮಾಧ್ಯಮಗಳು ತೀವ್ರ ಟೀಕೆಗೆ ಗುರಿಯಾಗಿವೆ. ಬಳ್ಳಾರಿ ಜಿಲ್ಲೆಯ ಕುರ್ಲಗುಂದಿ ಗ್ರಾಮಕ್ಕೆ ತುಂಗಭದ್ರಾ ಡ್ಯಾಂನಿಂದ ನೀರು ಸಿಗದೆ ಬೆಳೆದಿರುವ ಬೆಳೆಯೆಲ್ಲ ಒಣಗಿ ಹೋಗ್ತಿದೆ ಅಂತ ರೈತ ಕುರುಬರ ಕುಮಾರಪ್ಪ ತಮ್ಮ 6 ಎಕರೆ ಮೆಣಸಿನಕಾಯಿ ಬೆಳೆಯನ್ನು ನಾಶ ಮಾಡಿದ್ರು. ಅಲ್ಲದೆ ಮಾಡಿರೋ ಸಾಲ ತೀರಿಸೋದು ಹೇಗೆ ಅಂತ ದಿಕ್ಕು ತೋಚದೆ ಕಂಗಾಲಾಗಿ ಆತ್ಮಹತ್ಯೆಗೆ ಯತ್ನಿಸಿ ಗ್ರಾಮಸ್ಥರ ಸಕಾಲಿಕ ಮಧ್ಯಪ್ರವೇಶದಿಂದ ಪುಣ್ಯವಶಾತ್ ಬದುಕುಳಿದಿದ್ರು. ವಿಷಯ ತಿಳಿದು ವರದಿ ಮಾಡಲು ಹೋಗಿದ್ದ ಮಾಧ್ಯಮದ ತಂಡದ ಮುಂದೆ ಮಗದೊಮ್ಮೆ ಆತ್ಮಹತ್ಯೆಗೆ ಯತ್ನಿಸುವ ದೃಶ್ಯವನ್ನು ಮರುಸೃಷ್ಟಿಸಲು ಹೋಗಿ ಈಗ ಮಾಧ್ಯಮಗಳು ಟೀಕೆಗೆ ಸಿಕ್ಕಾಕೊಂಡಿವೆ. ಇದರಿಂದ ರೈತರ ಆತ್ಮಹತ್ಯೆಗಳನ್ನು ನಾಟಕ ಎಂದು ಬಿಂಬಿಸುವ ಪ್ರಯತ್ನ ಜೋರಾಗುವ ಸಾಧ್ಯತೆ ಇದೆ. ಮಾಧ್ಯಮಗಳಲ್ಲಿ ಬರುವಂತಹ ಇಂಥ ಸುದ್ದಿಗಳು ವ್ಯಂಗ್ಯಕ್ಕೆ ಗುರಿಯಾಗುವುದು ಕೂಡ ಆಗಿದೆ. ಅಲ್ಲ ಸರ್, ಇದು ನಿಜ ಅಂತ? ನಿಜ ಅಂದ್ರೆ? ಅಲ್ಲ ಅಂದ್ರೆ ಮರುಸೃಷ್ಟಿ ಮಾಡಕ್ ಹೋಗಿ ರೈತರ ನಿಜವಾದ ಇದಕ್ಕೆ ನೋಡಿ ಎರಡಾಗತ್ತೆ ಇದರಲ್ಲಿ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ಎಸ್, ಏನ್ ನಾವೇನ್ ಮೇಲಿಂದ ಇಳಿದು ಬಂದಿಲ್ಲ ಇಲ್ಲಿ. ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಪುಸ್ತಕ ಬಿಡುಗಡೆ ಮಾಡೋದು, ಯಾವ್ದೋ ಟೇಪ್ ಕಟ್ ಮಾಡೋದು ಇಂಥದ್ರಲ್ಲಿ ನಾನು ಇದನ್ನೆಲ್ಲ ಕೇಳಿದ್ದೆ. ಸರ್ ಲೇಟಾಗಿ ಬಂದ್ಬಿಟ್ವಿ, ಇನ್ನೊಂದ್ಸರಿ ದೀಪ ಹಚ್ಚಿ ಸರ್, ಫೋಟೋಗ್ರಾಫರ್ಸ್ ಕೇಳ್ಕೊಳ್ಳೋದು, ಇನ್ನೊಂದ್ಸರಿ ದೀಪ ಮಾಡ್ಕೊಳ್ಳೋದು, ಒಂದು ಫೋಟೋ ತಗೊಳ್ಳಿ, ಇದನ್ನ ನಾನು ಕೇಳಿದ್ದೆ. ಅದರಲ್ಲಿ ಡ್ಯಾಮೇಜ್ ಇಲ್ಲ, ಬಹಳ ದೊಡ್ಡ ಡ್ಯಾಮೇಜ್ ಇಲ್ಲ. ನೀವು ಸಮಯಕ್ಕೆ ಸರಿಯಾಗಿ ಹೋಗಿ ಫೋಟೋ ತೆಗಿಬೇಕಾಗಿತ್ತು, ನಿಮ್ಮ ಧರ್ಮ ಕರ್ತವ್ಯ ನೀವು ಮಾಡಲಿಲ್ಲ, ಅದು ಪ್ರಶ್ನೆ ಬೇರೆ. ಬಟ್ ಡ್ಯಾಮೇಜ್ ಇಲ್ಲ, ಇದು ಶುದ್ಧಾಂಗ ಡ್ಯಾಮೇಜ್. ಇದು ಇಬ್ಬರಿಗೆ ಡ್ಯಾಮೇಜ್. ಯಾರಿಗೆ? ಎ, ಈ ರೀತಿ ಮಾಡುವ ದೃಶ್ಯಾವಳಿಗಳನ್ನು ತಂದು ಅದು ಬಹಿರಂಗವಾದಾಗ ಜನರಲ್ಲಿ ಫಸ್ಟ್ ಆಫ್ ಆಲ್ ರೈತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದಕ್ಕೆ ಎರಡು ಬಿಡಬೇಕು ಅವ್ರಿಗೆ. ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನೇ ಫಸ್ಟ್ ಅವಕಾಶ ಕೊಡಬಾರ್ದು. ಅದಕ್ಕೆ ಯಾಕೆ ಮಾಡ್ಕೋಬೇಕು? ಈಗ ಒಂದು ಸತ್ತ ಹೋಗ್ಬಿಟ್ಟಿರೋ 6 ಎಕರೆ ಮೆಣಸಿನ್ಕಾಯಿ ಇದಕ್ಕೇನು ಬಂದ್ಬಿಡ್ತಿತ್ತ ವಾಪಸ್ಸು? ಅಷ್ಟೇ, ಅದೇ ತಪ್ಪು. ಆದರೂ ಅಂತಹ ಗಂಭೀರವಾದಂತಹ ಒಂದು ವಿಚಾರ ಲೇವಡಿಗೆ ಗುರಿಯಾಗಿಬಿಡುತ್ತೆ ಸಾರ್ವಜನಿಕರಲ್ಲಿ. ನೋಡಪ್ಪ ಏನು ತಮಾಷೆಗೆ ಸ್ಟ್ರೈನರ್ಸ ಅಂತಂದರೆ, ಫಸ್ಟ್ ಆಫ್ ಆಲ್ ಕುಡಿಯೋದೇ ತಪ್ಪು. ಎರಡನೇ ಕಡೆ ಡ್ಯಾಮೇಜು ನಮ್ಮದು, ನಾವು ಸೇರಿದಂತೆ, ಪಬ್ಲಿಕ್ ಟಿವಿನವ್ರು ಇದ್ದರೆ ಅವರೂ ಸೇರಿದಂತೆ ಹೇಳ್ತಾ ಇರೋದು ಈ ಕೇಸ್. ನಾನೀಗ ನಮ್ಮವರಿದ್ದರೆ ಅದನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ. ಇದ್ದರೆ ನಮಗೇನಾಗತ್ತೆ, ನಾವು ನಾಳೆ ಇಂತಹ ಒಂದು ಗಂಭೀರ ಸ್ವರೂಪದ ಯಾರೋ ದುಡುಕು ಮನಸ್ಸಿನ ಶಿಥಿಲ ಮನಸ್ಸಿನ ವ್ಯಕ್ತಿ ಈ ರೀತಿ ಮಾಡಿದಾಗ ಅದನ್ನು ತಂದ್ರೂ ಅಂದರೆ ಡ್ರಾಮಾನ ಇದ ಅಂತ ನಾವು ನನಗೆ ಪಾಟ್ಲಿಗಿಡ. ಇಲ್ಲಿ ಜವಾಬ್ದಾರಿ ನಮ್ಮದೇ ಹೆಚ್ಚು. ಮರುಸೃಷ್ಟಿ ಮಾಡುವಂತಹ ಇಂಥ ಕೃತ್ಯಗಳಿಗೆ ಈ ಥರದ ಪ್ರಕರಣಗಳಿಗೆ, ಅದೇ ಹೇಳದ್ನಲ್ಲ ದೀಪದ ವಿಚಾರ, ದೀಪ ಹಚ್ಚಿ ಸಾರಿ ಇನ್ನೊಂದ್ಸರಿ, ದಟ್ಸ್ ಓಕೆ, ತಳ್ಕೊಂಡು ಹೋಗಿ. ಹಿಂದಿನ ಉದ್ದೇಶ ಕನ್ಸರ್ನ್ ಅನ್ನ ಅದನ್ನು ಅಲ್ಲಗಳಿಯಂತಿಲ್ಲ. ಯಾವ ಕನ್ಸರ್ನ್ ಅಂದ್ರೆ, ಈಗ ರೈತನ ಬೆಳೆಗೆ ಪರಿಹಾರ ಸಿಗಬೇಕು ಅನ್ನೋದನ್ನ ಎಷ್ಟು ಹೇಳಿದ್ರು ಸರ್ಕಾರಗಳು ಹೋಗಿ ಮರುಸೃಷ್ಟಿ ಮಾಡ್ರಿ ಅಂತಾನೇನ್ರಿ ಅದನ್ನ? ಅಲ್ಲ, ಅದ್ರ ಒಳ್ಳೆ ಕಥೆ ಆಯ್ತು, ಉದ್ದೇಶ ಸರಿ, ಬಟ್ ಮರುಸೃಷ್ಟಿ ತಪ್ಪು ಅಂತ. ಮತ್ತೆ 100% ಸರಿ, ಕುಡಿಯೋದು ತಪ್ಪೇ. ಹೌದು, ಅದ್ಯಾವ ಉದ್ದೇಶ ಅಂತ ತಲೆ ಉದ್ದೇಶ ಅದು. ಈಗ ಸತ್ರ ಹೆಂಡತಿ ಮಕ್ಕಳನ್ನ ಏನ್ ಬಂದು ಸರ್ಕಾರ ನೋಡ್ತಿತ್ತಂತ? ಹಿಂಗೆ ಬಹಳಷ್ಟು ಜನ ಅದಕ್ಕೆ ಹೇಳ್ತಿರೋದು, ಕುಡಿಯೋದು ತಪ್ಪೇ, ಮರುಸೃಷ್ಟಿ ಮಾಡಿಸಿರೋದು ಮಹಾ ತಪ್ಪು. ನಮ್ಮ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನಮ್ಮವರಿದ್ರು ಸೇರಿಸ್ಕೊಂಡು ಹೇಳ್ತಿದ್ದೀನಿ ಅದನ್ನ, ಮುಖಾಮುಖಿ ನೋಡಿದೆ ಅದನ್ನ ಹೇಳಬೇಕು. ಜ್ಞಾನ ಇದೆಯಾ ಇಲ್ವ ನಿಮ್ಗಳಿಗೆ ಅಂತ? ಇಟ್ಸ್ ರಾಂಗ್, ಸಿಂಪಲ್. ಏನ್ ಅನ್ಕೋಬೇಕು ಜನ? ಮೈಸೂರು ದಸರಾ ಏನು ಅದ್ದೂರಿಯಾಗಿ ಸುಸೂತ್ರವಾಗಿ ಸಂಪನ್ನಗೊಂಡಿದೆ, ಆದರೆ ಈ ಬಾರಿ ದಸರಾದಲ್ಲಿ ಕೆಲವೊಂದು ಆತಂಕಕಾರಿ ಘಟನೆಗಳು ನಡೆದಿದೆಯಂತೆ, ಅಪಶಕುನನ ಏನು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಹಾವು ಕಾಣಿಸ್ಕೊಂಡಿದೆ, ಒಂದು ಸ್ವಲ್ಪ ಅಂಬಾರಿ ಕೂಡ ಓರೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಲಾಗ್ತಾ ಇದೆ. ಇನ್ನು ಅರ್ಜುನನ ಸಾರಥ್ಯದ ಗಜಪಡೆಯನ್ನು ಕೂಡ ಇವತ್ತು ಕಾಡಿಗೆ ಬೀಳ್ಕೊಡಲಾಯಿತು. ದಸರಾ ಅಂಬಾರಿ ಶುಭಸೂಚನೆ ಎಲ್ಲ ಏನೋ ಗೊತ್ತಿಲ್ಲ, ಆದರೆ ಮಂಡ್ಯ ಮತ್ತು ಮಡಿಕೇರಿ ಭಾಗದಲ್ಲಿ ಮಳೆ ಬರ್ತಾ ಇದೆ. ಬೆಂಗಳೂರಿನಲ್ಲೂ ಮಳೆ ಬಂದಿದೆ ನಿನ್ನೆ ರಾತ್ರಿ ಎಲ್ಲ. ಮಂಡ್ಯದಲ್ಲಿ ಬೆಳಗ್ಗೆಯಿಂದಲೇ ಬೆಳೀತಿತ್ತು, ಜನ ಖುಷಿಯಾಗಿದ್ದರು. ಇನ್ನು ಆ ಕಡೆ KRS ಹಾರಂಗಿ ಪ್ರಮಾಣದ ಸ್ವಲ್ಪ ನೀರು ಬರಬಹುದು ಅನ್ನೋದು ನಮ್ಮ ಲೆಕ್ಕಾಚಾರ. ಅಥವಾ ಮಂಗಳೂರು ಮತ್ತು ಬೆಂಗಳೂರಿನ ಕುಡಿಯುವ ನೀರಿನ ಬೇಡಿಕೆ ನೀಗಿಸಲು ಕರಾವಳಿ ತೀರದ ನದಿಗಳ ಪ್ರವಾಹದ ಹೆಚ್ಚುವರಿ ನೀರು ಬಳಕೆಗೆ ಸರ್ಕಾರ ಚಿಂತನೆ ಮಾಡ್ತಿದೆ. ಆ ಭಾಗದ ಜನರನ್ನು ಒಂದ್ಸರಿ ಸಂಪರ್ಕಿಸಿ ಅವರ ಮಾಹಿತಿಯನ್ನು ಪಡೆಯೋಣ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಈ ಮಧ್ಯೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಂತಹ ಕೇಂದ್ರದ ಕಾವೇರಿ ತಂಡ, ತಜ್ಞರ ತಂಡ, ಅದರ ಮೂಲಗಳು ಹೇಳ್ತಾ ಇರೋ ಪ್ರಕಾರ ತಮಿಳುನಾಡಿನ ರೈತರಿಗೆ ನೀರು ಕೊರತೆ ಇದೆ ನಿಜ, ಆದರೆ ಕರ್ನಾಟಕದ ರೈತರ ಪರಿಸ್ಥಿತಿ, ಕರ್ನಾಟಕದ ಸ್ಥಿತಿ ಭೀಕರವಾಗಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೊಂದು ಮಳೆ ಇದೆ, ಇವ್ರಿಗೊಂದು ಮಳೆನೂ ಇಲ್ಲ. ಏನಾದರೂ ಇವ್ರಿಗೆ ಮಳೆ ಬರದೇ ಇದ್ದರೆ ಇವ್ರ ಪರಿಸ್ಥಿತಿ ತಡ್ಕೊಳಕ್ಕಾಗಲ್ಲ, ಯಾರ ಕೈಲೂ ಹೇಳ್ಕೊಳಕ್ಕಾಗಲ್ಲ ಇವರು ಅಂತ ಅವ್ರು ಹೇಳ್ತಿದ್ದಾರೆ ಅನ್ನಲಾಗಿದೆ. ಕಳೆದೆರಡು ದಶಕಗಳಲ್ಲಿ ಈರುಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಕಷ್ಟಪಟ್ಟು ಬೆಳೆದಂತಹ ಈರುಳ್ಳಿಗೆ ಕೇವಲ 1-2-5 ಹೀಗೆ KGಗೆ ಲೆಕ್ಕ ಸಿಗ್ತಾ ಇದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಯಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಇಷ್ಟು ಬೆಲೆ ಕಡಿಮೆ ಆದರೂ ಹಾಪ್ಕಾಮ್ಸ್ ಮತ್ತು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಮಾತ್ರ KGಗೆ 18-20 ರೂಪಾಯಿ ಮಾರಾಟ ಮಾಡಲಾಗ್ತಾ ಇದೆ. ಈ ಮಧ್ಯೆ ಸಚಿವ ಕಾಗೋಡು ತಿಮ್ಮಪ್ಪ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.
ಮೊದಲು ಮಹದಾಯಿ ಕಡೆಗೆ ಹೋಗೋಣ. ಕಾವೇರಿ ಬಳಿಕ ಮಹದಾಯಿ ಹೋರಾಟ, ಕಾವೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೇ 21ಕ್ಕೆ ಮುಂಬೈನಲ್ಲಿ ಕರ್ನಾಟಕ ಗೋವಾ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಭೆ ನಡೆಯುತ್ತೆ. ಈ ಸಂಬಂಧ ಇದೇ 19ರಂದು ರಾಜ್ಯದಲ್ಲಿ ಸರ್ವಪಕ್ಷ ಸಭೆ ಕರೆದಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟಿಸಿದ್ದಾರೆ. ಇನ್ನು ಭಾರತದಲ್ಲಿ ಪಾಕ್ ಕಲಾವಿದರ ನಿಷೇಧಕ್ಕೆ ನನ್ನ ಬೆಂಬಲವಿದೆ, ದೇಶ ಮೊದಲು ನಂತರ ಕಲಾವಿದರು ಅಂತ ಕಲಬುರಗಿಯಲ್ಲಿ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡ ಮನೆ ಹುಡುಗ ಸಿನಿಮಾದ ಪ್ರಮೋಷನ್ಗೆ ಕಲಬುರಗಿಗೆ ಬಂದಿದ್ದಂತಹ ಪುನೀತ್ ರಾಜ್ಕುಮಾರ್ ನೀರಿನ ವಿಷಯ ಬಂದಾಗ ಕೇವಲ ಕಾವೇರಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚಿತ್ರರಂಗ ಹೋರಾಟ ನಡೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಸಿನಿಮಾ ರಂಗ ನಿರ್ಲಕ್ಷ್ಯತನ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದರು. ಬಳಿಕ ತೆರೆದ ವಾಹನದಲ್ಲಿ ಮೆರವಣಿಗೆ ಕೂಡ ಮಾಡಿದರು.